सच्चिदानंदतीर्थ भगवत्पादाचार्येभ्यो नमः। नारायणं सुरगुरुं जगदेकनाथं भक्तप्रियं सकलोक नमस्कृतं च त्रैगुण्यवज्जितमजं विभुमाद्यमीशं वंदे भवद्गममरासुरसिद्धवंद्यं। यो विप्रलम्बयुपरीतमतिप्रभूतवादान्निरस्तगतवान् भुवि तत्त्ववादं सर्वेश्वरो हरीतिपदवादयन्तम् आनन्दतीर्थवरिवर्यमहं नमामि। आपादमुरिपर्यन्तं गुरूणामाकृतिमुस्मरेत्तेरि विघ्नाः विनश्यन्ति सिद्ध्यन्ति च मनोरथाः। ಏಳನೇ ಅಧ್ಯಾಯದಲ್ಲಿ ಸೂತಮುವಾಚ ಇತಿ ಶುತ್ವಾ ತು ಗರುಡಃ ಕಂಪಿತೋ ಅಶ್ವತ್ಥ ಪತ್ರವತ್ ಜನಾನಾಂ ಉಪಕಾರಾರ್ಥಂ ಪುನಃ ಪಪ್ರಚ್ಛ ಕೇಶವಂ. ನರಕದ ವಿಷಯವನ್ನು ಕೇಳಿರತಕ್ಕಂಥ ಗರುಡ ಗಿಡದ ಅಶ್ವತ್ಥ ಗಿಡದ ಎಲೆ ಅದು ತೆಳ್ಳಿಗಿರುತ್ತೆ ಅದು ನಡುಗುವಂತೆ ಗರುಡ ಅದನ್ನು ಕೇಳಿ ನಡುಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಪುನಃ ಪ್ರಶ್ನೆ ಮಾಡ್ತಾನಂತ ಜನರ ಉಪಕಾರಕ್ಕಾಗಿ ಪಾಪಗಳೆಲ್ಲ ಗೊತ್ತಿತ್ತೋ ಗೊತ್ತಿಲ್ಲದೋ ಪಾಪಗಳನ್ನು ಮಾಡ್ತಾ ಇರ್ತಾರೆ. ಯಾವ ಉಪಾಯಗಳಿಂದ ನಾವು ಈ ಯಮಲೋಕದ ಯಾತನೆಗಳನ್ನು ನಾವು ಪಡೆಯೋದಿಲ್ಲ ಅಂಥ ಮಾರ್ಗನನ್ನು ತಿಳಿಸ್ಕೊಡು ಎಂಬುದಾಗಿ ಗರುಡ ಕೇಳ್ತಾನೆ. ಅದಕ್ಕೆ ಸಂಸಾರಾಣವ ಮಗ್ಧಾನಾಂ ನರಾಣಾಂ ದೀನತೇಜ ಚೇತಸಾಂ ಪಾಪೋಪಹತ ಬುದ್ಧೀನಾಂ ವಿಷೋಪಹತ ಆತ್ಮನಾಂ. ಯಾರ ಬುದ್ಧಿ ಪಾಪಗಳಿಂದ ಮಂಕಾಗೋಗಿದೆ, ಯಾರ ಆತ್ಮ ಎಂಬತಕ್ಕಂಥದ್ದು ವಿಷಯ ಭೋಗಗಳಿಂದ ಅದು ಘಾಸಿ ಹೊಂದಿದೆ, ಸಂಸಾರ ಎಂಬತಕ್ಕಂಥ ಸಾಗರದಲ್ಲಿ ಮುಳುಗಿ ಒದ್ದಾಡ್ತಾ ಇದ್ದಾರೆ, ಅವರನ್ನ ಎತ್ತೋದು ಹೇಗೆ ಅದನ್ನು ಹೇಳು ಸ್ವಾಮಿ ಎಂಬುದಾಗಿ ಕೇಳಿಕೊಳ್ಳೆ ಭಗವಾನ್ ಹೇಳ್ತಾನೆ. ಮನುಷ್ಯರ ಹಿತಕ್ಕೋಸ್ಕರವಾಗಿ ಎಷ್ಟು ಚೆನ್ನಾಗಿ ನೀ ಕೇಳಿದಿ. ಶುಣುಷ್ವ ಅವಹಿತೋ ಭೂತ್ವ ಸರ್ವಂತೆ ಕಥೆಯಾಮಿ ಅಹಂ. ಎಲ್ಲವನ್ನು ಹೇಳ್ತೀನಿ ಕೇಳು ಎಂಬುದಾಗಿ ಹೇಳ್ತಾರೆ. ಯಾವತ್ತೂ ಅಷ್ಟೇ, ಮೊದಲೇ ನಾನು ಹೇಳಿದ್ದೇನೆ, ಯಾರಿಗೆ ಪುತ್ರರು ಇಲ್ಲ ಅಂಥ ವ್ಯಕ್ತಿಗಳಿಗೆ ದುರ್ಗತಿ ಎಂಬತಕ್ಕಂಥದ್ದು ಆಗುತ್ತೆ ಎಂಬುದಾಗಿ ನಾನು ಹಿಂದೆ ಹೇಳಿದ್ದೇನೆ. ಪುತ್ರವಂತರಾದವರು ಧರ್ಮನಿಷ್ಠರು ಎಂದು ಎಂದಿಗೂ ಕೂಡ ಹಾಗಾಗೋದಿಲ್ಲ. ಅವರಿಗೆ ಯಾರು ಪುತ್ರವಂತರಾಗಿದ್ದಾರೆ ಅವರು ಧರ್ಮನಿಷ್ಠರಾಗಿದ್ದಾರೆ, ಅವರಿಗೆ ಯಾವತ್ತೂ ಕೂಡ ಈ ಪಾಪಗಳು ಯಾವುದು ಬರೋದಿಲ್ಲ. ಅದಕ್ಕಾಗಿ ಒಂದು ವೇಳೆ ಯಾವುದಾದ್ರೂ ಒಂದು ಕರ್ಮಫಲದಿಂದ ಅವನಿಗೆ ಮಕ್ಕಳು ಆಗಲಿಲ್ಲ ಅಂತಾದರೆ ಯಾವುದಾದ್ರೂ ಶಾಸ್ತ್ರೀಯ ಉಪಾಯಗಳು ಬೇಕಾದಷ್ಟಿದೆ, ಅದರಿಂದ ನಾವು ಆ ಪುತ್ರ ಉತ್ಪತ್ತಿಯನ್ನು ನಾವು ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಪುತ್ರೋತ್ಪತ್ತಿಂ ಪ್ರಸಾದೀತ್ ಅಂತ. ಯಾಕೆಂದರೆ ಪುತ್ರ ಎಂಬತಕ್ಕಂಥವನೇನಿದ್ದಾನವನು ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿ ಭೋಜನಾತ್ ಗಯಾಯಾಂ ಪಿಂಡದಾನಾಚ ತ್ರಿವಿಹಿ ಪುತ್ರಸ್ಯ ಪುತ್ರತ. ಬದುಕಿರುವಾಗ ತಂದೆ ತಾಯಿಗಳ ಮಾತನ್ನು ಕೇಳುವವನು, ಅವರು ಮೃತರಾದ ಮೇಲೆ ಪ್ರತಿ ಶ್ರಾದ್ದದ ಸಂದರ್ಭ ಬಂದಾಗಲೂ ಕೂಡ ಅವರು ಶ್ರಾದ್ದವನ್ನು ಮಾಡೋದು, ತಾನು ಬದುಕಿರೋದ್ರೊಳಗೆ ಒಂದು ಸಾರಿ ಆದರೂ ಕೂಡ ಗಯಾಗೆ ಹೋಗಿ ಅವನು ವಿಷ್ಣುಪಾದದ ಮೇಲೆ ಭಕ್ತಿಯಿಂದ ಪಿಂಡ ಪ್ರದಾನ ಮಾಡೋದು, ಇದರಿಂದ ಅವನಿಗೆ ಪುತ್ರ ಅಂತ ನಾವು ಕರೀತಾ ಇದ್ದೇವೆ. ಶಾಸ್ತ್ರ ಹೇಳುತ್ತೆ ಪುರು ತ್ರಾಯತೆ ಇತಿ ಪುತ್ರ ಅಂತ. ಬೇರೆಯವರಿಗಿಂತಲೂ ಕೂಡ ಇತರ ಬಂಧುಗಳಿಗಿಂತ ಹೆಚ್ಚಾಗಿ ರಕ್ಷಣೆ ಮಾಡಬಹುದು ಅಂದರೆ ಮಗ. ಯಾಕೆಂದರೆ ತಂದೆ ಬದುಕಿರುವಾಗ ಅವನು ಏನು ಮಾಡಬಹುದು, ಗೋದಾನ ಎಲ್ಲ ಕೊಡಬಹುದು, ಬೇಕಾದ್ರೆ ಛತ್ರಿ ಚಪ್ಪಲಿ ಪದದಾನ ಶ್ರೇಯಾದಾನ ಪಾರಲೌಕಿಕಕ್ಕಾಗಿ ಏನು ಬೇಕೋ ಮಾಡ್ಕೋಬೋದು. ಆದರೆ ಅವನನ್ನು ಅವನೇ ದಹನ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ, ಜಲಾಂಜಲಿ ಅವನೇ ಇಳಿಗೆ ಬರೋದಿಲ್ಲ, ಪಿಂಡ ಪ್ರದಾನ ಅವನೇ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ, ದಾಹವನ್ನು ಅವನೇ ಮಾಡಲಿಕ್ಕೆ ಬರೋದಿಲ್ಲ. ಹಾಗೇ ಮಾಡ್ತಾರೆ, ತಂದೆ ಆದ ಒಂದು ರೂಪ ತನ್ನ ಮಗನಲ್ಲಿ ಇಟ್ಟಿರ್ತಾರೆ. ಆತ್ಮಾವೈ ಪುತ್ರನಾಮಾಸೆ. ತಾನು ಹೋದ ಮೇಲೆ ಈ ಕರ್ಮಗಳೆಲ್ಲ ತಾನೇ ಅವನಲ್ಲಿ ಇದ್ಕೊಂಡು ಮಗನಲ್ಲಿ ಇದ್ಕೊಂಡು ಈ ಕರ್ಮಗಳು ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಅಯಂ ಲೋಕಃ ಪುತ್ರೇಣೇವ ಜಯ್ಯಃ ನಾನೇನ ಎಂಬುದಾಗಿ ಉಪನಿಷತ್ತುಗಳು ಹೇಳುತ್ತೆ. ಈ ಲೋಕ ಗೆಲ್ಲಬೇಕಾದರೆ ಪುತ್ರರಿಂದಲೇ ಸಾಧ್ಯ ಅಂತ ಹೇಳ್ತಾರೆ. ಆದ್ದರಿಂದ ಏನಾದರೂ ಮಾಡಿ ಪುತ್ರರು ಪತ್ನಿ ತಂದೆ ತಾಯಿ ಮೊದಲು ಎಲ್ಲರೂ ಕೂಡ ಅವರು ಋಣಾದಿ ಬಂಧಿಗಳೇ ಅಷ್ಟೇ. ಅವರು ಕೆಲವು ಋಣ ಸಂಬಂಧಿಗಳು, ಕೆಲವರು ನ್ಯಾಸ ಅಪಹಾರಕರು, ಕೆಲವರು ಲಾಭ ಉಂಟು ಮಾಡತಕ್ಕಂಥವರು, ಕೆಲವು ಉದಾಸೀನರು ಎಂಬುದಾಗಿ ನಾಲ್ಕು ವಿಧವಾದಕ್ಕಂಥ ಮಾತುಗಳು ಇದೆ. ನಾಲ್ಕು ಕಿಸ್ಕೊಂಬಿಟ್ಟಾರೆ ಬಾಯಿಗೆ. ಅಯಂ ಲೋಕಃ, ಋಣ ಸಂಬಂಧಿಗಳು ಅಂದ್ರೇನು? ಹಿಂದಿನ ಜನ್ಮದಲ್ಲಿ ಅವರೇ ಮಾಡುತ್ತಾರೆ, ದುಡ್ಡನ್ನು ಇಟ್ಕೊಳ್ಳಿಕ್ಕೋ ಅಥವಾ ಬೆಳ್ಳಿ ಬಂಗಾರ ಇಟ್ಕೊಳ್ಳಿಕ್ಕೋ ಕೊಟ್ಟಿರ್ತಾರೆ, ಆದರೆ ಅದನ್ನು ಕೊಟ್ಟೇ ಇಲ್ಲ ಅಂತ ಮೋಸ ಮಾಡಿಬಿಟ್ರು ಅಂದರೆ ಯಾರು ಮೋಸ ಹೋಗಲ್ಪಟ್ಟರೋ
ಅವರು ಮುಂದಿನ ಜನ್ಮದಲ್ಲಿ ಇವರು ಮಗನಾಗಿ ಹುಡುತಾರೆ. ಮಗನಾಗಿ ಹುಟ್ಟಿ ಒಳ್ಳೆ ಪ್ರೀತಿ ವಿಶ್ವಾಸ ಆಟ ಪಾಠಗಳಿಂದ ಚೆನ್ನಾಗಿ ವಿಶ್ವಾಸ ತಯಾರು ಮಾಡಿಬಿಟ್ಟು ಕಡೆಗೆ ಅವರ ದುಡ್ಡು ಕಾಸು ಎಲ್ಲವನ್ನು ಕೂಡ ಅಪಹಾರ ಮಾಡಿ ಇದಾದ ಮೇಲೆ ಅವನ ಒಂದು ಒಳ್ಳೆ ಪ್ರೀತಿ ವಿಶ್ವಾಸ ಇನ್ನೇನು ಕೈಗೆ ಬರ್ತಾನೆ ಅಂತಿರುವಾಗ ಅವರು ಆತ್ಮಹತ್ಯೆನೋ ಅಥವಾ ಇನ್ನೇನೋ ಅಪಘಾತದಲ್ಲೋ ಎಲ್ಲ ಸತ್ತೋಗ್ತಾರೆ. ಈಗೇನಾಯಿತು ಅವರು ಹಿಂದಾಗೋರು, ಆ ಹಿಂದೆ ಇತ್ತಲ್ಲ ಹಿಂದೆ ಅವ್ರು ಕೊಟ್ಟಿರತಕ್ಕಂಥ ದುಡ್ಡನ್ನು ಎತ್ಕೊಳ್ಳಿಕ್ಕೆ ಮಾತ್ರ ನಾ ಬಂದಿದ್ದೆ ಅಷ್ಟೇ ನಿನ್ನ ಹತ್ರ, ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ ಬಂದಿದ್ದಲ್ಲ ಅಂಥೇಳಿ ಬೇರೆ ಹೋಗ್ತಾರಂಥದ್ದು. ಆಗ ಅವನಿಗೆ ಎಂಥ ಒಂದು ಮರಣಾಂತಿಕ ದುಃಖ ಉಂಟಾಗುತ್ತೆ ಅವನಿಗೆ. ಅದಕ್ಕಾಗಿ ಯಾರ ವಸ್ತುವನ್ನು ಕೂಡ ನಾವು ಅಪಹಾರ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಸ್ವೀಯಂ ದ್ರವ್ಯಂ ಸಮದ್ಗೃಹ್ಯ ಪ್ರೀತಿ ಉತ್ಪಾದ್ಯ ಚೋತ್ತಮ, ಒಳ್ಳೆ ಪ್ರೀತಿಯನ್ನು ಉಂಟು ಮಾಡಿ ಅಲ್ಪಾಯುಷಃ ತದಾ ಭೂತ್ವ ಮರಣಂ ಹೆದಿ ಗಚ್ಚತಿ ತದಾ ಹಾಸ್ಯಂ ಕರೋತ್ಯೇವ ಕಸ್ಯ ಪುತ್ರೋ ಹೀವಿತ. ಆ ಹೇಳ್ತಾರಂತೆ, ಯಾರು ತಂದೆ ಯಾರು ಮಗ ಎಲ್ಲ ಋಣಾನುಬಂಧ ರೂಪದಿಂದ ಇರತಕ್ಕಂಥವ್ರು ಅಷ್ಟೇ. ನೀನು ನನ್ನ ಋಣ ತೊಗೊಂಡಿದ್ದೀಯ, ಅದನ್ನು ತಿರ್ಲಿಕ್ಕೋಸ್ಕರ ನಾ ಬಂದೆ ಅಷ್ಟೇ, ಈಗ ನಾನು ಹೋಗ್ತಾ ಇದ್ದೀನಿ ಅಂತೇಳಿ ದೊಡ್ಡ ಒಂದು ದುಃಖದ ಒಂದು ಮಡುವಿನಲ್ಲಿ ಅವನನ್ನು ದಬ್ಬಿ ಹೊರಟೋಗ್ತಾ ಇರ್ತಾನೆ. ಅನೇನ ಅಪಹೃತಂ ನ್ಯಾಸಂ, ಅದಕ್ಕೋಸ್ಕರವಾಗಿ ಆ ನ್ಯಾಸವನ್ನು ಯಾವತ್ತೂ ಕೂಡ ಅಪಹಾರ ಇನ್ನೊಬ್ಬರ ನ್ಯಾಸವನ್ನು ಅಪಹಾರ ಮಾಡಬಾರದು. ಇಂತಹವರಿಗೆ ಋಣ ನೀಡಿದವರಿಗೆ ದಯೆ ದಾಕ್ಷಿಣ್ಯ ಪ್ರೀತಿ ವಿಶ್ವಾಸ ಯಾವುದೂ ಇರೋದಿಲ್ಲ. ಪ್ರತಿನಿತ್ಯವೂ ಕೂಡ ಷಡ್ರಸೋಪೇತ ಊಟವನ್ನು ಮಾಡ್ತಾರೆ, ಚೆನ್ನಾಗಿ ಭೋಗ ಮಾಡ್ತಾರೆ, ಅಲ್ಲದೆ ದ್ಯೂತಾದಿಗಳು ಆಡ್ತಾರೆ, ದುಡ್ಡು ಸಿಗದೇ ಇದ್ದ ಕಳ್ತನ ಮಾಡ್ತಾರೆ, ತಂದೆ ತಾಯಿಗಳಿಗೆ ಮಹಾ ದುಃಖವನ್ನು ಉಂಟು ಮಾಡ್ತಾರೆ. ಅಂಥವರಲ್ಲ ಈ ಇವರು ಇರತಕ್ಕಂಥವರು. ಶತ್ರುಪುತ್ರ ಅಂತಿದ್ದಾನೆ, ಇದು ಮೊದಲನೇ ರೀತಿ ಪುತ್ರ, ಋಣಪುತ್ರ ಇವನು. ಶತ್ರುಪುತ್ರ ಅಂತಿದ್ದ, ಚಿಕ್ಕ ವಯಸ್ಸಿನಿಂದಲೂ ಕೂಡ ಹಾಡಿದವರನ್ನು ಶತ್ರುವಿನಿಂದ ನೋಡ್ತಾ ಇರ್ತಾನೆ ಅಂಥ ಮಗ ಅಂತ. ಬಾಲ್ಯೇ ವಯಸ್ಸಂ ತಾತ್ತೆ ರಿಪುತ್ವೇ ವರ್ತದೇಶದ, ಆಟವಾಡಿಕೊಂಡೇ ತಂದೆ ತಾಯಿಗೆ ಒಂದೊಂದು ಏಟು ಹೊರಬಿಟ್ಟು ಹೋಗ್ತಾನೆ, ಆಟ ಆಡ್ತಾ ಇರುವಾಗಲೇ ಹೊರಗೆ ಹೋಗ್ತಾನಂತೆ. ಕ್ರೀಡಮಾನೋಹಿ ತಾಡೆಯೇತು, ಇಂಥವರ ದೊಡ್ಡವರ ಆಮೇಲೆ ತಂದೆ ತಾಯಿಗಳನ್ನು ಕೊಂದಾಕಿ ಕಡೆಗೆ ಮುಗಿಸಿ ದುಡ್ಡು ಕಾಸು ಎತ್ಕೊಂಡು ಹೋಗ್ತಾನೆ ಇಂಥವರು. ಇಂತಹ ಸುಪುತ್ರ ದೊರಿಬೇಕಾಗಿದ್ದರೆ ಬಹಳ ಪುಣ್ಯ ಮಾಡಿರಬೇಕು. ಸುಪುತ್ರ ಹುಟ್ಟಿದ ಮೇಲೆ ಬಾಲ್ಯಗಳಿಂದ ಬಾಲ್ಯದಲ್ಲಿ ಆಟದಿಂದ ಪಾಠಗಳಿಂದ ತಂದೆ ಸಂತೋಷಪಡಿಸಬೇಕು. ಯುವಕನಾದಾಗ ತಂದೆ ತಾಯಿಗಳ ಪ್ರಿಯವನ್ನೇ ಮಾಡಬೇಕು. ಮೃತರಾದಾಗ ಭಕ್ತಿಯಿಂದ ಶ್ರಾದ್ದಾದಿಗಳನ್ನು ಮಾಡಬೇಕು. ಕಾಶಿ ಪ್ರಯಾಗ ಗಯಾ ತೀರ್ಥಯಾತ್ರೆ ಮಾಡಬೇಕು. ಹೀಗೆಲ್ಲ ಮಾಡತಕ್ಕಂಥವ್ರನ್ನ ಸುಪುತ್ರ ಅಂತ ಕರೀತಾರೆ. ಇನ್ನು ಕೆಲವರು ಉದಾಸೀನ ಪುತ್ರ ಅಂತಿರ್ತಾರೆ, ಅವರ ತಂದೆ ತಾಯಿಗಳ ಸೇವಾ ವಿಷಯದಲ್ಲಿ ಉದಾಸೀನ ಆಗಿರ್ತಾರೆ. ಏನನ್ನು ಕೊಡೋದೂ ಇಲ್ಲ, ಯಾವುದನ್ನು ತೆಗೆದುಕೊಳ್ಳೋದೂ ಇಲ್ಲ, ಕೋಪವೂ ಇಲ್ಲ, ಸಂತೋಷವೂ ಇಲ್ಲ. ಈಗ ದದಾತಿ ನೈವ ಗಣ್ಣಾತಿ ನಚ ಕುಪ್ಪಿತಿ ನಚ ತುಷ್ಯತಿ, ಇಂಥವನು. ಹೀಗೆ ನಾಲ್ಕು ವಿಧವಾದ ಪುತ್ರರಿದ್ದಾರೆ. ಅವರಲ್ಲಿ ಅವರ ಋಣವನ್ನು ತೀರಿಸಬೇಕು ಎಂಬುದಾಗಿ ಬಂಧುಗಳೆಲ್ಲ ಬಂದಿರ್ತಾರೆ ಅಷ್ಟೇ ಹೊರತಾಗಿ. ನಿಜವಾಗಲೂ ಬಂಧು ಅಂದರೆ ಆತ್ಮೈವ ಆತ್ಮನೋ ಬಂಧು ಪ್ರಿಯ ಪುತ್ರ ಪ್ರಿಯ ತಥಾ, ತನಗೆ ತಾನೇ ಬಂಧು ಅಷ್ಟೇ, ಯಾರೂ ಇಲ್ಲ. ಅದಕ್ಕಾಗಿ ನಾವು ಒಳ್ಳೆಯ ಉತ್ತಮ ಪುತ್ರರನ್ನು ಪಡೆಯಲಿಕ್ಕೆ ಉತ್ತಮವಾದ ಮಾರ್ಗವನ್ನು ನಾವು ಅವಲಂಬಿಸಬೇಕು. ಪುತ್ರಹೀನಾಗಲಿಕ್ಕೆ ಏನು ಕಾರಣ, ಯಾಕೆ ಎಲ್ಲರಿಗೂ ಮಕ್ಕಳಾಯಿತು ಇವ್ರಿಗೆ ಯಾಕೆ ಆಗಲಿಲ್ಲ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಕಾರಣಗಳಿಗೆ ಹೇಳ್ತಾರೆ. ಪೂರ್ವಜನ್ಮಯೋ ಮರ್ತ್ಯ ವರ್ತನಂ ಬ್ರಾಹ್ಮಣಸ್ಯ ಚ, ಅವರು ಹೇಳ್ತಾರೆ ಬ್ರಾಹ್ಮಣ ಸಂಪತ್ತನ್ನು ಅಪಹಾರ ಮಾಡಿದವರಿಗೆ ಪುತ್ರ ಹುಟ್ಟೋದಿಲ್ಲ ಇದು ಒಂದು ಅಂತ ಹೇಳ್ತಾರೆ. ಇಂತಹ ವ್ಯಕ್ತಿಯು ಹರಿವಂಶವನ್ನು ಕೇಳಬೇಕು. ಗೋದಾನ ಭೂದಾನ ಸುವರ್ಣದಾನ ಮಾಡಿದರೆ ಪುನಃ ಮಕ್ಕಳಾಗ್ತಾರೆ. ಸಸಸ್ಯ ಭೂಮೇ ದಾನಂ ಧೇನುಂ ಬಹುಗುಣಂ, ಹಿಂದಿನ ಜನ್ಮದಲ್ಲಿ ಪರರ ಮಕ್ಕಳನ್ನು ಹೊಡೆಯೋದು, ಆಹಾರಾದಿಗಳ ವೈಷಮ್ಯ ಮಾಡೋದು, ಹಿಂಸೆ ಮಾಡೋದು, ಬೇರೆ ಮಕ್ಕಳೆಲ್ಲ ಹೊಡೆಯೋದು, ಅವರು ಬಂದಾಗ ಒಂದು ರೀತಿ ಮಾಡೋದು, ಹೀಗೆಲ್ಲ ಮಾಡ್ತಾಯಿದ್ದು ಅಂದರೆ ಈ ಜನ್ಮದಲ್ಲಿ ಸ್ತ್ರೀಯರು ಬಂಜರಿ ಆಗ್ತಾರೆ. ಬ್ರಾಹ್ಮಣರ ಪಾದ ತೋಳದ ನೀರನ್ನು ಕುಡಿದರೆ ಇಂತಹ ಪಾಪಗಳು ಪರಿಹಾರ ಆಗುತ್ತಂತೆ. ಕುರಿಯಾತ್ ಪಾನಂ ಬ್ರಾಹ್ಮಣಸ್ಥ ಚರಣೋದಕಂ ಅಂತ ಹೇಳ್ತಾರೆ. ಹರಿವಂಶ ಶ್ರವಣ ಸುವರ್ಣದಾನ ಮಾಡಿದರೆ ಆ ಸುಪುತ್ರ ಬದಿ ಆಗ್ತಾಳೆ. ಸಂತಾನಕ್ಕೆ ಮುಖ್ಯವಾದ ಕಾರಣ ಇನ್ನೊಬ್ಬರ ವಸ್ತುನ ಅಪಹಾರ ಮಾಡಿರೋದು. ಸುವರ್ಣದಾನವನ್ನು ಯಥಾಶಕ್ತಿ ನಾವು ಮಾಡಿದ್ವಿ ಅಂದರೆ ಈ ದೋಷ ಎಲ್ಲ ಪರಿಹಾರ ಆಗುತ್ತೆ. ಯಾರಾದರೂ ಹಿಂದಿನ ಜನ್ಮದಲ್ಲಿ ನೀರಲ್ಲಿ ಮುಳುಗ್ತಾ ಇದ್ದಾನಂತೆ, ಆದರೆ ಅವನನ್ನು ಆಗಲಿಕ್ಕೆ ಶಕ್ತಿ ಇದ್ದರೂ ಕೂಡ ಸುಮ್ಮನೆ ಇದ್ದ ಅಂದರೆ ಅಂಥವ್ರು ಮಕ್ಕಳಾಗೋದಿಲ್ಲ ಅಂತ ಹೇಳ್ತಾರೆ. ಈ ಜನ್ಮದಲ್ಲಿ ಅದಕ್ಕೂ ಅವ ಅಂಥವ್ರಿಗೆ ಏನು ಮಾಡಬೇಕು ಅಂದರೆ ಎತ್ತಿನ ಪ್ರತಿಮೆ ದಾನ ಬೆಳ್ಳಿದು ಅದು ಕೊಡಬೇಕು. ಬೂದುಗುಂಬಳ ದಾನ, ಸುವರ್ಣದಾನ, ವಸ್ತ್ರದಾನಗಳು, ಇದಕ್ಕೆಲ್ಲ ಪರಿಹಾರಕಗಳು. ಪ್ರತಿಯೊಂದಕ್ಕೂ ಪಾಪಕ್ಕೂ ಪರಿಹಾರಗಳಿದೆ. ಸಣ್ಣ ಮಕ್ಕಳಿಗೆ ಇನ್ನೊಂದಿದೆ, ಒಂದು ವರ್ಷದಿಂದ ಹಿಡಿದು ಒಂದು ವರ್ಷ ಬಿಟ್ಟು ಎರಡು ವರ್ಷ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇಷ್ಟು ವರ್ಷದ ಕನ್ನಿಯರನ್ನು ಕರ್ಕೊಂಬರಬೇಕು ನಾವು ಇದರಲ್ಲಿ. ಅದಕ್ಕೋಸ್ಕರ ಇಂಥ ದೋಷಗಳು ಇರ್ಬೋದು ಅಂತೇಳೇ ಈ ನವರಾತ್ರಿ ಸಂದರ್ಭ ಬಂದಾಗ ಎಲ್ಲ ವಯಸ್ಸಿನ ಹೆಣ್ಣುಮಕ್ಕಳಿಗೆ ಕರ್ಕೊಂಬಂದು ಅವರ ದುರ್ಗಾದೇವಿಯನ್ನು ಆವಾಹನೆ ಮಾಡಿ, ಅದು ಉತ್ತರ ಪ್ರದೇಶದಲ್ಲಿ ಭಾರಿ ವಿಶೇಷ ಅದಲ್ಲ ಅಂಥ ಕಾರ್ಯಕ್ರಮಗಳೆಲ್ಲ,
ಅಂಥದ್ದೇನು ದೋಷಗಳು ಮಾಡಿರ್ತೀವಲ್ಲ ಮಕ್ಕಳನ್ನ ನಾವು ಸಾಯ್ತಾ ಇದ್ದು ಕೂಡ ನಾವು ಎತ್ರಿಕ ಶಕ್ತಿ ಇದ್ದು ನಾವು ಸುಮ್ಮನೆ ಉದಾಸೀನ ಮಾಡಿಬಿಡ್ತೀವಿ ಇಂದ ದೋಷ ಬರುತ್ತೆ. ಅದಕ್ಕೆ ಒಂದು ವರ್ಷ ಬಿಟ್ಬಿಟ್ಟು ಎರಡು ವರ್ಷದಿಂದ ಹಿಡಿದು 10 ವರ್ಷದ ಕನ್ಯೆಯರು ಇರ್ತಾರೆ ಅವರು ಎಲ್ಲರನ್ನು ಕೂಡಿಸಿ ಅವರಿಗೆ ವಸ್ತ್ರಾದಿಗಳು ದಾನ ಮಾಡ್ತಕ್ಕಂಥದ್ದು ಏನೇನು ಇದೆಯೋ ಅದೆಲ್ಲ ಕೊಟ್ಟು ನಮಸ್ಕಾರ ಮಾಡಿದ್ರೆ ದುರ್ಗಾದೇವಿ ಸಂತುಷ್ಟರಾಗಿ ಇಂತಹ ಪಾಪಗಳೆಲ್ಲ ಪರಿಹಾರ ಮಾಡ್ತಾಳೆ. ಅದಕ್ಕೆ ನಮ್ಮ ಹಿಂದಿನವರೆಲ್ಲ ನವರಾತ್ರಿ ಕಾಲದಲ್ಲಿ ಬೊಂಬೆ ಹಬ್ಬ ಅಂಥೇಳಿ ಬೊಂಬೆದು ಕೂಡಿಸ್ಬಿಟ್ಟು ಅವರೆಲ್ಲ ಮಕ್ಕಳೆಲ್ಲ ಕರೆಸಿ ಆಮೇಲೆ ಅವ್ರಿಗೆ ತಿಂಡಿ ಗಿಂಡಿ ಎಲ್ಲ ಕೊಟ್ಟು ಅವ್ರಿಗೆ ಏನು ಸಂತೋಷ ಪಡಿಸೋ ಇದೆಲ್ಲ ಕಾರ್ಯಗಳಿದೆ ಇದೆಲ್ಲ ಮಾಡಬೇಕಂತೆ. ಹಾಗೆ ಬಾಲವ್ರತ ಆಶ್ವಿಜ ಮಾಸದಲ್ಲಿ ಮಾಡ್ತಕ್ಕಂಥದ್ದಿದೆ. ವಿಶೇಷವಾಗಿ ಬ್ರಾಹ್ಮಣರಿಗೆ ಅನ್ನದಾನ ಜಲದಾನ ದೇವಾಲಯ ನಿರ್ಮಾಣಕ್ಕೆ ಕೈಲಾದ ಸಹಾಯ ದೀಪದಾನ ಸುವರ್ಣ ಕೃಷ್ಣ ಪ್ರತಿಮಾದಾನ ಡೋಲಾದಲ್ಲಿರತಕ್ಕಂಥ ಕೃಷ್ಣ ಪ್ರತಿಮಾದಾನ ಡೋಲಾ ಇರ್ತಲ್ಲ ಡೋಲಾ ಅಂತಿದ್ರೆ ತೊಟ್ಟಲು ಅದರಲ್ಲಿ ಕೃಷ್ಣ ಪ್ರತಿಮಾನ ಇಟ್ಟು ಅದನ್ನು ಬ್ರಾಹ್ಮಣ ದಾನ ಕೊಡೋದು. ಕುಷ್ಮಾಂಡ ದಾನ ಭಾರಿ ವಿಶೇಷ ಅದು ಕೊಡಲೇಬೇಕು ಅದನ್ನು. ಅದರಲ್ಲಿ ಕೂಡ ಮಾಘ ಮಾಸದ ಸಪ್ತಮಿ ದಿವಸದ ಕುಷ್ಮಾಂಡ ದಾನ ಕೊಟ್ಟ ಅಂದರೆ ಅವ್ರಿಗೆ ಎಂಥ ದೋಷ ಇದ್ದು ಪರಿಹಾರ ಆಗುತ್ತಂತೆ. ಶಾವಿಗೆ ಪಾಯಸ ಪ್ರಧಾನವಾಗಿರ್ತಕ್ಕಂಥ ಭೋಜನ ಮಾಡಿಸೋದು. ಘೃತಪಾತ್ರ ದಾನ ಕಂಚಿನ ಪಾತ್ರ ತುಪ್ಪ ಹಾಕಿ ದಾನ ಕೊಡತಕ್ಕಂಥದ್ದು. ಭ್ರೂಣಹತ್ಯೆ ಮಾಡಿದವರಿಗೆ ಸತ್ತೋಗಿರತಕ್ಕಂಥ ಮಕ್ಕಳುಗಳೇ ಹುಡ್ತಾರೆ. ಇಂಥವರು ಗಂಡನೊಂದಿಗೆ ಏಕಾದಶಿ ಉಪವಾಸವನ್ನು ಮಾಡಿದ್ರು ಅಂದರೆ ಪುತ್ರವಂತರಾಗ್ತಾರಂತ. ಅದಕ್ಕೆ ಏಕಾದಶಿ ಎಲ್ಲ ನಮ್ಮ ಮಾಡತಕ್ಕಂಥ ಶಾಸ್ತ್ರ ನಾವು ಹಿಂದೆ ಏನೇ ಪಾಪಗಳು ಮಾಡಿರ್ತೀವಿ ಅದೆಲ್ಲ ಪಾಪ ಪರಿಹಾರಕ್ಕಾಗಿ ಮಾಡ್ತೀವಿ. ಅದಕ್ಕೆ ಏಕಾದಶಿ ಉಪವಾಸ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ. ಯಾತಕೇನು ಗೊತ್ತಿಲ್ಲ ಅದಕ್ಕೆ ಅಲ್ಲಿದೆ ಅಲ್ಲಿ ಯಾವುದು ಪುತ್ರದ ಏಕಾದಶಿ ಅಂತ ಬರುತ್ತೆ. ಒಂದು ಪುತ್ರದ ಅಂದರೆ ಏನು ಮಕ್ಕಳನ್ನು ಕೊಡೋದೇ ಅದು ಅಂಥದ್ದು. ಅಂತಹ ಪಾಪ ಪರಿಹಾರ ಮಾಡೋಕ್ಕಂಥ ಸಾಮರ್ಥ್ಯ ಆ ಏಕಾದಶಿಗಿದೆ. ಪುತ್ರಹೀನ ಆಗಲಿಕ್ಕೆ ಕಾರಣ ಇದೆ. ಹಿಂದೆ ಶ್ರೀಧರ ಮತ್ತು ಹೇಮಾವತಿ ಎಂಬತಕ್ಕಂಥವರಿಗೆ ಸಂತಾನ ಇದ್ದಿಲ್ಲ. ಅದಕ್ಕೆ ಹಿಂದಿನ ಜನ್ಮದಲ್ಲಿ ತಮ್ಮ ಕಣ್ಣು ಮುಂದೇ ನೀರು ಮುಳುಗ್ತಾ ಇದ್ದರಂತೆ. ಅವರ ರಕ್ಷಣೆ ಮಾಡದೇ ಇದ್ದಿದ್ದರಿಂದ ಅವನ ಮರಣ ಹೊಂದುಬಿಟ್ಟ. ಅದಕ್ಕಾಗಿ ಪುತ್ರಹೀನರಾಗಿದ್ದಾರೆ ಎಂಬುದಾಗಿ ವ್ಯಾಸರ ಮಾತಿನಂತೆ ಕೂಷ್ಮಾಂಡ ವಸ್ತ್ರ ವೃಷಭದಾನ ಸುವರ್ಣದಾನ ಮಾಡಿ ದೋಷ ಪರಿಹಾರ ಮಾಡಿಕೊಟ್ಟು ಸುಪುತ್ರವನ್ನು ಪಡ್ಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೋಡಿದ್ದೇ ನೋಡೋದು ಅಂತ ರಾಮಾಯಣ ಭಾಗವತ ಕೇಳಿದ್ದೇ ಕೇಳ್ತಾ ಇದ್ದೀವಿ. ಬೇದಾರಾಗಲ್ವ ನಮಗೆ ಅಂತ ಅನ್ಬೋದು. ಬೇದಾರ ಎಲ್ಲಾಗುತ್ತೆ? ಅದೇ ಹೆಂಡತಿ ಮಕ್ಕಳ ಮುಖ, ಅದೇ ಹೊಸ ಹೊಸ ಮುಖ ಇದೆಯಾ? ಅದೇ ಹೆಂಡತಿ ಮುಖ ನೋಡ್ತಾ ಇದ್ದೀವಿ, ಅದೇ ಮಕ್ಕಳ ಮುಖ ನೋಡ್ತಾ ಇದ್ದೀವಿ. ಊಟ ಅದೇ ಅನ್ನ ಸಾರು ಹುಳಿತಾನೆ, ಏನು ಬೇರೆ ಬೇರೆ ಏನಿಲ್ವಲ್ಲ. ಮತ್ತು ಅಲ್ಲಿ ಮಾತ್ರ ಪರವಾಗಿಲ್ಲ, ಅದು ಇಲ್ಲಿ ಮಾತ್ರ ಹೇಗೆ ಅಂತ ನಮಗೆ ಅನಿಸತ್ತದು. ಆದರೆ ಆ ರೀತಿ ಭೇದ ಪಡ್ಕೋಬೇಕಾಗಿಲ್ಲ. ಒಂದು ಸಾರಿ ನಾವು ಪರಮಾತ್ಮನ ಒಂದು ಕಥೆಯನ್ನು ನಾವು ಕೇಳಿದ್ವಿ ಅಂದರೆ ಅದು ಬೇಜಾರಾಗೋದು ಅಂತಿಲ್ಲ. ಅದೇ ನಮ್ಮ ಕಥೆಗಳು ಕೇಳಿದ್ರೆ ಬೇಜಾರಾಗ್ಬಿಡುತ್ತೆ, ಸಾಕಪ್ಪ ಕೇಳಿ ಕೇಳಿ ಸಾಕಾಗೋಯ್ತು ಅಂದ್ಬಿಡ್ತೀವಿ ನಾವು. ಆದರೆ ಅದೇ ಪರಮಾತ್ಮನ ಕಥೆ, ಎಷ್ಟು ಸಾರಿ ನಾವು ರಾಮಾಯಣ ನೋಡಿದ್ದೇವೆ, ಎಷ್ಟು ಸಾರಿ ರಾಮಾಯಣ ಕಥೆ ಕೇಳಿದ್ದೇವೆ, ಪರಮಾತ್ಮನ ಭಾಗವತ ಎಷ್ಟು ಸತಿ ಕೇಳಿದ್ದೇವೆ, ಆದರೆ ಸಾಕು ಅಂತ ಅನಿಸೋದೇ ಇಲ್ಲ. ಅಂಥದ್ದು ಆ ಕಥೆಗಳು. ಅದಕ್ಕೆ ಆ ಪರಮಾತ್ಮನ ಕಥೆ ಕೇಳಬೇಕು. ಅದರಲ್ಲಿಯೂ ಕೂಡ ರಾಮಾಯಣವನ್ನು ಪೂರ್ತಿ ಕೇಳಿದ್ರು ಅಂದರೆ ಸಂತತಿಯಾಗುವುದು ರಾಮಾಯಣ ಕೇಳಲು ಅಂತ ಹೇಳಿದಂತೆ ಒಳ್ಳೆಯ ಸಂತಾನ ಆಗತ್ತಂತೆ. ಈಗ ಯಾವುದಾದ್ರೂ ಒಂದು ಮಾರ್ಗದಿಂದ ನಾವು ಸಂತಾನವನ್ನು ಪಡ್ಕೋಬೇಕು. ಹರಿವಂಶ ಕಥಾಂ ಶುತ್ವ ಶತಚಂಡೀ ವಿಧಾನತಃ ಭಕ್ತಿಯ ಶ್ರೀ ಶಿವಮಾರಾಧ್ಯ ಪುತ್ರಂ ಉತ್ಪಾದೇ ಸುರೀಹಿ ಅಂತ ಹೇಳ್ತಾರೆ. ಹರಿವಂಶದ ಕಥೆಯನ್ನು ಕೇಳಬೇಕಂತ ನಾವು. ಹರಿವಂಶದ ಕಥೆ ಅದೇನಿದೆ, ಹರಿವಂಶ ಮಹಾಭಾರತದಲ್ಲಿ ಸೇರಿರತಕ್ಕಂಥ ಒಂದು ಕೀಳಭಾಗದಲ್ಲಿ ಬಂದಿದೆ. ಹರಿವಂಶ ಪುರಾಣ ಶ್ರವಣ ಮಾಡಿದ ಸಾಕು, ಕಾಯಿಕ ವಾಚಕ ಮಾನಸಿಕವಾಗತಕ್ಕಂಥ ಸಮಸ್ತ ಪಾಪಗಳು ಇಲ್ಲ ಅಂತಾಗತ್ತೆ. ಅಷ್ಟಾದಶ ಪುರಾಣಾನ ಶ್ರವಣಾದ್ ಏತ್ ಫಲಂ ಲಭೇತ್ ತತ್ ಫಲಂ. 18 ಪುರಾಣವನ್ನು ಕೇಳಿದರೆ ಏನು ನಮಗೆ ಪುಣ್ಯ ಬರ್ಬೋದು? ಅದು ಕೇವಲ ಹರಿವಂಶವನ್ನು ಕೇಳಿದಿಂದ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಪುತ್ರ ಕಾಮನೆ ಉಳ್ಳಂತಹ ಸ್ತ್ರೀಯರು ವಿಶೇಷವಾಗಿ ಶ್ರವಣ ಮಾಡಲೇಬೇಕು. ಸ್ತ್ರೀವಿಶ್ಚ ಪುತ್ರಕಾಮಾಭಿ ಶ್ರೋತವ್ಯಂ. ಬಾಲಕರನ್ನು ಹೊಡೆದಿದ್ದು, ಹಿಂದೆ ಕೊಂದದ್ದು, ಪೀಡಿಸಿದ್ದು ಇದೆಲ್ಲ ಅಂತಹ ಸಂದರ್ಭದಲ್ಲಿ ಈ ಜನ್ಮದಲ್ಲಿ ಮಕ್ಕಳಾಗೋದಿಲ್ಲ ಅವರಿಗೆ. ಅದಕ್ಕಾಗಿ ಹರಿವಂಶ ಕೇಳಬೇಕು. ಬಾಲಘಾತಿ ಪುರುಷೋ ಮೃದುವತ್ಸೋ ಪ್ರಜಾಯತೆ. ಬಾಲಘಾತಿ ಮಕ್ಕಳನ್ನು ಹೊಡೆದವರು, ಮಕ್ಕಳನ್ನು ಕುಂದು ಹಾಕಿದ್ದವರು ಈ ಜನ್ಮದಲ್ಲಿ ಮಕ್ಕಳಿಲ್ಲದೆ ಹುಡ್ತಾರೆ. ಅಥವಾ ಹುಟ್ಟಿದ ಕೂಡಲೇ ಮಕ್ಕಳು ಸತ್ತೋಗೋದು, ಅಂಥ ಒಂದು ರೀತಿ ಮಕ್ಕಳು ಹುಡ್ತಾರೆ. ಹರಿವಂಶ ಶ್ರವಣವನ್ನು ಮಾಡಬೇಕಂತೆ. ಅದು ಅಲ್ಲದೆ ಗುರು ಚಂದ್ರ ಸೂರ್ಯ ಅಗ್ನಿ ಇವರ ಮುಂದೆ ಮಲಮೂತ್ರ ವಿಸರ್ಜನೆ ಮಾಡುವವರು ಕೂಡ ಪುತ್ರಹೀತರಾಗ್ತಾರೆ ಅಂತ ಹೇಳ್ತಾರೆ. ಸೂರ್ಯ ಉದಯ ಇದ್ದಾನೆ ಅವನ ಎದುರುಗಡೆ ಮೂತ್ರ ಮಾಡೋದು, ಚಂದ್ರ ಇಲ್ಲಿ ಮುಳುಗ್ತಾ ಇದ್ದಾನೆ ಅವನ ಎದುರುಗಡೆ ಮೂತ್ರ ಮಾಡೋದು. ಪಕ್ಕದಲ್ಲಿ ಜಾಗ ಇಲ್ವಾ, ಒಂದು ಕಡೆ ಇರ್ತಾನಷ್ಟೆ, ಅವನ ಅಭಿಮುಖ ಮೂತ್ರ ಮಾಡಬಾರ್ದಷ್ಟೇ. ಅದನ್ನು ಸ್ವಲ್ಪ ದೂರ ಹೋಗಿ ಪಕ್ಕದಲ್ಲಿ ಯಾವುದನ್ನು ಗಿಡ ಅಡ್ಡಾಗಿ ಮಾಡಿಕೊಂಡು ಮಾಡೋದು ಬಿಟ್ಟು ಎದುರುಗಡೆ ಮಾಡಿದ್ರು. ಗುರು ಚಂದ್ರಾಗ್ನಿ ಸೂರ್ಯ ನಮ್ಮ ಸಮ್ಮುಖೆ ಮೇಹತೆ, ಅಲ್ಲೇ ಮಲಮೂತ್ರ ವಿಸರ್ಜನೆ ಮಾಡೋದು. ಅವನ ಹೆಂಗಸರಿಗೂ ಕೂಡ ದೋಷ ಇದೆ ಅಂತ ಹೇಳ್ತಾರೆ. ಈಗೆಲ್ಲ ಬೇಸಿಗೆ ಸಂದರ್ಭದಲ್ಲಿ ಅವ್ರ ಮನೆಗೆ ಮಲ್ಲಿಗೆ ಮೊಗ್ಗುಗಳು ಹಾಕ್ಕೊಂಡಿರ್ತಾರೆ. ಆ ಮೊಗ್ಗು ಎಂಬತಕ್ಕಂಥದ್ದು ನಾಳೆ ಅರಳಿ
ಆನಂತರ ಅದೇ ಬೀಳುತ್ತೆ, ಇಲ್ಲ ನಮ್ಮ ಕೈ ಹಿಂಗೆ ಮುಟ್ಟಿ ಕೂಡ ನಮ್ಮ ಕೈ ಬಂದುಬಿಡುತ್ತೆ. ಹಾಗಿದೆ. ಆದರೆ ಇವರು 3 ಗಂಟೆಗೆ 4 ಗಂಟೆಗೆ ಸಾಯಂ ಮಧ್ಯಾಹ್ನ ಹೋಗಿಬಿಟ್ಟು ಆ ಮೊಗ್ಗನ ಕಿತ್ತುಬಿಟ್ಲು. ಆ ಬಳ್ಳಿ ಶಾಪ ಕೊಡುತ್ತಂತೆ, ನಾನು ಲತೆ, ನೀನು ವನಿತೆ, ಆದರೆ ನೀ ಮಾಡಿದ್ದೇನು, ನನ್ನ ಮಗುವನ್ನು ನಾಳೆವರೆಗೂ ನಾನು ಇಟ್ಕೊಂಡು ಸಂತೋಷ ಪಡ್ತಾ ಇದ್ದೆ, ಅದನ್ನು ನೀನು ಇಲ್ಲ ಅಂತ ಮಾಡಿದಿ, ಅದಕ್ಕಾಗಿ ನಿಮಗೆ ಮಕ್ಕಳು ಆಗೋದು ಬೇಡ ಎಂಬುದಾಗಿ ಆ ಬಳ್ಳಿ ಶಾಪ ಕೊಡುತ್ತಂತೆ. ಬಳ್ಳಿಯಿಂದ ಬಳ್ಳಿ ಅಭಿಮಾನಿ ದೇವತೆ ಶಾಪ ಕೊಡ್ತಾರೆ ಅಂತ ಅರ್ಥ ಇಟ್ಕೋಬೇಕು ನಾವು. ಹೀಗಾಗಿ ಅದೊಂದು ಶಾಪ, ಆದ್ದರಿಂದ ನಾವು ಅದನ್ನು ಕಿತ್ತಬಾರ್ದು ಅಂತ ಅರ್ಥ. ಗಿಡದಿಂದ ಹಣ್ಣನ್ನು ಕೊಯ್ಯಬಾರ್ದು, ಅದು ಶಾಪ ಕೊಡುತ್ತೆ. ತೆಂಗಿನಕಾಯಿ ಸಿಪ್ಪೆ ಬಿಡಿಸೋದು, ತೆಂಗಿನಕಾಯಿ ಸಿಪ್ಪೆ ಬಿಡಿಸೋದು ಮಹಾದೋಷ ಅಂತ ಹೇಳ್ತಾರೆ. ಆ ಒಂದು ತೆಂಗಿನಕಾಯಿ ಇತ್ತು ಅಂತ ಹೇಳಿದ್ರೆ ಒಂದು ತೆಂಗಿನಕಾಯಿ ಹಾಕ್ಬಿಟ್ರೆ ದೊಡ್ಡ ಗಿಡ ಬರುತ್ತೆ, ಎಷ್ಟು ಕಾಯಿಗಳು ಬರುತ್ತೆ, ಎಷ್ಟು ವಂಶ ಬೀಳುತ್ತೆ, ಅದನ್ನು ನೀನು ಹಾಳು ಮಾಡಿದ್ದೀನಿ, ನೀನು ಹೆಂಗಸು, ಅದಕ್ಕೋಸ್ಕರವಾಗಿ ನಿಂಗೆ ಸಂತಾನ ಆಗೋದು ಬೇಡ ಅಂತ ಆ ತೆಂಗಿನ ಶಾಪ ಕೊಡುತ್ತಂತೆ. ಕಾಯಿಯನ್ನು ಒಡೆಯೋದು, ತೆಂಗಿನಕಾಯಿ ಒಡಿಬಾರದಂತೆ ಹೆಂಗಸರು ಯಾವತ್ತೂ ಕೂಡ. ಅದರಿಂದ ಗಂಡಸರೇ ಒಡಿಬೇಕು, ನಾವು ಹೇಳೋದು ಬರೀ ಕುಂಬಳಕಾಯಿ ಒಡಿಬಾರದು ಅಂತ ಹೇಳೋದು. ಆದರೆ ಅದು ದೀಪ ಪ್ರಲೋಭನ ಪುಂಸಾಂ ಪುಷ್ಪಾಂಡ ಛೇದನ ಸ್ತ್ರೀಯ ಅತಿರೇಣೈವ ಕಾಲೇನ ಗರ್ಭಪಾತೋ ನ ಸಂಶಯ ಅಂತ ಹೇಳ್ತಾರೆ. ಅಂದರೆ ಕೂಷ್ಮಾಂಡ ಕುಂಬಳಕಾಯಿ ಇರುತ್ತೆ, ಬೂದುಗುಂಬಳಕಾಯಿ ಇರ್ಬೋದು, ಸೀಗುಂಬಳಕಾಯಿ ಇರ್ಬೋದು, ದಪ್ಪ ಉಂಡಿಗೆ ಇರುತ್ತೆ, ಅದನ್ನು ಹೆಂಗಸು ಒಡಿತಾಳೆ, ಹೆಚ್ಚಿಬಿಡ್ತಾಳೆ. ಏನೋ ಮನೆ ಮಠಗಳಲ್ಲಾದರೆ ಸಾರ್ವಜನಿಕರ ಊಟ ಪರಮಾತ್ಮ ನೈವೇದ್ಯ ಅಂದರೆ ಅಷ್ಟು ದೋಷ ಬರದೇ ಇರ್ಬೋದು ಇರ್ಬೋದು, ಆದರೆ ಮನೆಯಲ್ಲೇ ಅವಳು ಕುಂಬಳಕಾಯಿ ಎಲ್ಲ ಒಡೆದು ಹಾಗೆಲ್ಲ ಹುಡುಗಿಗಳೆಲ್ಲ ಮಾಡ್ಕೊಂಡು ತನ್ನ ಸ್ವಾರ್ಥಕ್ಕಾಗಿ ತಿಂದು ಅಂತ ಹೇಳಿದ್ರೆ ಆ ಕುಂಬಳಕಾಯಿ ಒಡೆದಿದ್ದು ಗರ್ಭಕೋಶ ನನಗೆ ನಿಲ್ಲೋದು ಬೇಡ ಅಂತ ತಾತ್ಪರ್ಯ ಅದಕ್ಕೆ. ಯಾಕೆ ಬೂದುಗುಂಬಳಕಾಯಿ ಅಂದರೆ ಅದು ಗರ್ಭಕೋಶ ಆಕಾರ, ಅದು ಅದನ್ನು ಒಡೆದಲು ಅಂತ ಹೇಳಿದ್ರೆ ನನ್ನ ಗರ್ಭ ನಿಲ್ಲೋದು ಬೇಡ ಅಂತ ಅರ್ಥ. ಇನ್ನು ಗಂಡಸೇದಾರೆ ದೀಪ ಮಾಡಿದ್ರು, ದೀಪ ಬೆಳಗಿದ್ರು, ಆಮೇಲೆ ಅದಕ್ಕೆ ಅಳು ಆರಿಸ್ಬಿಡೋದು, ಅದನ್ನು ದೀಪ ಯಾವತ್ತೂ ಆರಿಸ್ಬಾರ್ದು. ಅದಾಗದೆ ಆರಿದ ಮೇಲೆ ಗೋಳ ಹಾಕಬೇಕು ಅಷ್ಟೇ ಹೊರತಾಗಿ, ಇನ್ನು ಉರಿತಾ ಇದೆ ಆಗಲಿ ಗೋಳ ಹಾಕ್ಬಿಡೋದು. ದೀಪ ಪ್ರಲೋಭನಂ, ಉರಿತಾ ಇರತಕ್ಕಂಥ ದೀಪವನ್ನು ಗಂಡಸರು ಆರಿಸೋದು, ಅದು ಸಂತಾನ ಆಗದೇ ಇರಲಿ ಕಾರಣ. ಎರಡನೇ ಕಾರಣ ಯಾವುದಪ್ಪ ಅಂತ ಹೇಳಿದ್ರೆ ಹೆಂಗಸರು ಕೂಷ್ಪಾಂಡವನ್ನು ಛೇದನೆ ಮಾಡೋದು, ಅದಕ್ಕೆ ಗಂಡಸರು ಮೊದಲು ಅದನ್ನು ಒಡ್ಕೊಡಬೇಕು, ಸೀಳಬೇಕು, ಆಮೇಲೆ ಅವರು ಹೆಚ್ಚಬೇಕು ಅಂತ ಶಾಸ್ತ್ರ ಇರೋದು, ಪದ್ಧತಿ ಇರೋದು ಹಾಗೆ. ಆದ್ದರಿಂದ ಇದೆಲ್ಲ ತಿಳ್ಕೋಬೇಕು, ಇದೆಲ್ಲ ನಮಗೆ ತೊಂದರೆ ಉಂಟು ಮಾಡತಕ್ಕಂಥದ್ದು. ಆಮೇಲೆ ಮಾಯಾ ಮಾಟ ಕುತಂತ್ರ ವಿದ್ಯೆ, ಅದರಲ್ಲಿ ಮದ್ದು ಹಾಕೋದು, ಕೊಲ್ಲೋದು, ಹಣ್ಣನ್ನು ಕುಂಬಳಕಾಯಿನ ಒಡೆಯೋದು, ತಂದೆ ತಾಯಿಗಳ ಮಗನಿಂದ ಬೇರೆ ಮಾಡೋದು, ಇದೆಲ್ಲವೂ ಕೂಡ ಮುಂದಿನ ಜನ್ಮದಲ್ಲಿ ಯಾವ ಮಕ್ಕಳಾಗದೇ ಇರಲಿ ಕಾರಣ. ಅದಕ್ಕೋಸ್ಕರವಾಗಿ ಫಲಾನಾಂ ಕರ್ತನಕರಿ ಮಾತಾ ಪಿತೃವಿಯೋಗಿನಿ, ಇಂಥದ್ದು ಗರ್ಭಸ್ರಾವ ಮಾಡಿಸೋದು, ಅಂಥವರ ಸಂಪರ್ಕ ಮಾಡೋದು, ಅಲ್ಲದೆ ಪಾಪಗಳಿಂದ ಋತುಮತಿ ಆಗದೇ ಇರೋದು, ಮೃತರಾದ ಮಕ್ಕಳೇ ಹುಟ್ಟೋದು. ಕದಲಿ ವಂದ್ಯ ಅಂತಿದ್ದಾರೆ, ಕದಲಿ ವಂದ್ಯ, ಕದಲಿ ಅಂದರೆ ಬಾಳೆಗಿಡ, ಅದು ಯಾವ ರೀತಿ ಒಂದೇ ಒಂದು ಗೊನೆ ಹಾಕುತ್ತೆ ಅಷ್ಟೇ, ಜೀವನದಲ್ಲಿ ಇನ್ನು ಹಾಕೋದಿಲ್ಲ. ಹಾಗೆ ಒಂದೇ ಮಗು, ಈಗೆಲ್ಲ ಕದಲಿ ಒಂದಿರ ಎಲ್ಲ ಇರೋದೀಗ, ಎಲ್ಲ ಒಂದೊಂದೇ ಮಕ್ಕಳು, ಆ ಶಕ್ತಿ ಇದ್ದರೂ ಕೂಡ ಒಂದೇ ಮಕ್ಕಳು ಮಾಡ್ಕೊಳ್ತಾರೆ, ಅದಲ್ಲೇ ಕದಲಿ ಒಂದೇ ಅಂತ. ಅದು ಪಾಪದಿಂದ ಬಂದಿರತಕ್ಕಂಥದ್ದು, ಅಥವಾ ಬರೀ ಹೆಣ್ಣು ಸಂತಾನ ಆಗೋದು, ಇದರಲ್ಲೂ ಕೂಡ ಈ ಒಂದು ದೋಷಗಳು ಅಂತ ಹೇಳ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಹರಿವಂಶ ಶ್ರವಣದಿಂದ ಪರಿಹಾರ ಮಾಡ್ಕೋಬೋದು. ಅದಕ್ಕೆ ಯಾವಾಗಲೂ ಎಲ್ಲಿ ಹರಿವಂಶ ನಡೆಯುತ್ತೋ ಅಲ್ಲಿ ನಾವು ಅದನ್ನು ಕೇಳ್ತಾ ಇರಬೇಕು. ಆದಷ್ಟು ಸುವರ್ಣದಾನವನ್ನು ಮಾಡಬೇಕು, ಘೃತದಾನ, ಚಪ್ಪಲಿ ದಾನ, ಕೋಲು ಚಾಪಿ ಇದೆಲ್ಲ ದಾನ ಮಾಡಿ ಕೇಳಬೇಕಂತೆ. ಕಾಕವಂದ್ಯ ಅಂತಿದ್ದಾಳೆ, ಕಾಕವಂದ್ಯ ಅಂದರೆ ಅವಳ ಮಕ್ಕಳು ಆಗೋದೇ ಇಲ್ಲ. ಯಾವುದು ಕಾಗೆ ಎಂಬತಕ್ಕಂಥದ್ದು ಏನಿದೆ ಅದು, ಅದರ ಇದರಲ್ಲಿ ಬಂದು ಯಾವುದು ಕೋಗಿಲೆ ಬಂದು ಮೊಟ್ಟೆ ಇಟ್ಬಿಡುತ್ತೆ, ಸರಿ, ಯಾರನ್ನು ಬೆಳೆಸ್ತಾ ಇದ್ದು ಪಾಪ ಆಹಾರ ತಂದು ಅದು ಬೆಳೆಸ್ತಾ ಇದೆ. ಅದು ಕಡೆಗೆ ಆಗ ಬಣ್ಣ ವ್ಯತ್ಯಾಸ ಆಯಿತು, ದೊಡ್ಡದಾಯಿತು, ಅದು ದೊಡ್ಡದಾದ ಕೂಡ ಅದು ಪುರಂತ ಹಾರ ಹೋಗುತ್ತೆ. ಅದು ಅದಕ್ಕೆ ಯಾವಾಯಿತು, ಇನ್ನೊಬ್ಬರ ಮಕ್ಕಳನ್ನು ಸಾಕೋಳಿಗೆ ಈ ಕಾಕಬಂದಿ ಅಂತ ಹೆಸರು ಅವಳಿಗೆ. ಅಂಥವಳು 3 ಬಾರಿ ಕೇಳಬೇಕಂತೆ, ಗರ್ಭಸ್ರಾವ ಆದವಳು 5 ಬಾರಿ ಕೇಳಬೇಕು, ಮಕ್ಕಳು ಹುಟ್ಟುಕೊಳ್ಳಿ ಸತ್ತೋಗ್ತಾತ ಅಂಥವ್ಳು 7 ಬಾರಿ ಕೇಳಬೇಕು, ಋತುಮತಿ ಆಗದೇ ಇದ್ದವಳು 10 ಬಾರಿ ಕೇಳಬೇಕು, ಹರಿವಂಶ ಶ್ರವಣ ಮಾಡಬೇಕು. ಹೆಣ್ಣು ಸಂತಾನವೇ ಆಗ್ತಾ ಇರೋಳು ಭಕ್ತಿ ಶ್ರದ್ಧೆಯಿಂದ ಹರಿವಂಶ 1 ಸಾರಿ ಕೇಳಿದ ಕೂಡ ಒಳ್ಳೆ ಸುಪುತ್ರ ಹುಟ್ಟುತ್ತಾನೆ ಎಂಬುದಾಗಿ ಶಾಸ್ತ್ರ ಹೇಳ್ತಾ ಇದೆ. ಹೀಗಾಗಿ ಜೀವಿತ ಅಧಿಕಂ ಶಾಬ್ದಂ ಸರ್ವದೋಷೋಪಶಾಂತಯೇ ಎಂಬುದಾಗಿ ಹೇಳ್ತಾರೆ. ಇನ್ನು ಗೋವ್ರತ ಅಂತಿದೆ, ಅದನ್ನು ಮಾಡಿ ಹರಿವಂಶವನ್ನು ಶ್ರವಣ ಮಾಡಿದ್ರು ಅಂದರೆ ಅದು ಭಾರಿ ವಿಶೇಷ. ಗೋವ್ರತ ಅಂದರೆ ಏನು, ಕರುವಿನಿಂದ ಗೋವನ್ನು ಯಥಾವತ್ತಾಗಿ ಪೂಜಿಸಿ ಭೂಸ ಹಿಂಡಿ ಹುಲ್ಲು ಪುಷ್ಕಲವಾಗಿ ಕೊಡಬೇಕು. ಶುಕ್ಲಪಕ್ಷದ ಚತುರ್ಥಿಯಿಂದ ಹಿಡಿದು ಪ್ರಾರಂಭಿಸಿ 1 ತಿಂಗಳು ಈ ಗೋವ್ರತ ಮಾಡಬೇಕಂತೆ. ಹಾಗಾಗಿ ಇದರಿಂದ ಅವರಿಗೆ ಆಗುತ್ತೆ. ನಮ್ಮ ದಿಲೀಪ ರಾಜ ಅಂತಿದ್ದ, ದಿಲೀಪ ರಾಜನಿಗೆ ಮಕ್ಕಳಾಗದೇ ಇದ್ದಾಗ ವಶಿಷ್ಠರ ನಂದಿನಿ ಏನಿದ್ದ ಅದನ್ನು ಕರು ಸಹಿತವಾಗಿ ಅವರು 48 ದಿವಸ ಪೂಜೆ ಮಾಡಿ ಅದನ್ನು ಹಾಲು ಕುಡಿದು ವಿಶೇಷವಾಗಿ ಮಕ್ಕಳನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇನ್ನೊಂದು ಶತಜಂಡಿ ವಿಧಾನ ಅಂತ ಹೇಳ್ತಾರೆ. ಇದೆಲ್ಲ ಈಗಂತೂ ಈ ಕಾಲದಲ್ಲಿ ಶತಚಂಡಿ ವಿಧಾನ ಮಾಡಲೇಬೇಕೀಗ, ಅದು
ಮಂತ್ರ ಮಹೋದಧಿ ಎಂಬತಕ್ಕಂಥ ಒಂದು ಗ್ರಂಥ ಇದೆ. ಅದರಲ್ಲಿ 18ನೇ ತರಂಗದಲ್ಲಿ ಈ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ. ರಾಜಭಯ, ದುರ್ಭಿಕ್ಷೆ, ಅತಿವೃಷ್ಟಿ, ಭೂಕಂಪ, ಅನಾವೃಷ್ಟಿ, ಇದೆಲ್ಲ ಇನ್ನೂ ಅನೇಕ ವಿಧವಾದಕ್ಕಂಥ ದೋಷಗಳಲ್ಲಿ ಈ ಶತಜಂಡಿ ವಿಧಾನದಿಂದ ಪರಿಹಾರ ಆಗ್ತಾ ಇದೆ. ಸರ್ವೇ ವಿಘ್ನಾಃ ಪ್ರಣಶ್ಯಂತಿ ಶತಜಂಡಿ ವಿಧೌ ಕೃತೇ ಅಂತ ಹೇಳ್ತಾರೆ. ಅದು ರೋಗನಾಶ, ಶತ್ರುನಾಶ, ಧನನಾಶ, ಪುತ್ರಾದಿ ನಾಶ ಅಥವಾ ಪುತ್ರಾದಿ ಲಾಭ ಇದು ಕೂಡ ಉಂಟಾಗತ್ತಂತೆ. ರೋಗಾಣಾಂ ವೈರಾಣಾಂ ನ್ಯಾಸ ಹೇಗೆ ಮಾಡೋದು ಇದನ್ನು? ಶತಜಂಡಿ ವಿಧಾನ ಅಂದರೆ ಒಂದು ದಿವ್ಯವಾದಕ್ಕಂಥ ಮಂಟಪ ಮಾಡಿ ಅಲ್ಲಿ ದುರ್ಗಾ ಲಕ್ಷ್ಮೀ ನರಸಿಂಹದನ್ನು ತೋರಣಗಳಿಂದ ಅಲಂಕಾರ ಮಾಡಿ ಇದರ ಮಧ್ಯದಲ್ಲಿ ಒಂದು ಕುಂಡವನ್ನು ನಿರ್ಮಾಣ ಮಾಡಬೇಕು. ಕರ್ತೃ ಸ್ನಾನ ಮಾಡ್ಕೊಬಂದು ಪ್ರಾತರಾನಿಕ ಮುಗಿಸಿ 10 ಜನ ಯೋಗ್ಯ ಬ್ರಾಹ್ಮಣರನ್ನು ವರಣ ಮಾಡಬೇಕು. ಅವರೆಲ್ಲ ವಸ್ತ್ರಾದಿಗಳಿಂದ ಅಲಂಕಾರ ಮಾಡಿ ಜಪ ಮಾಡಲಿಕ್ಕೆ ಬೇಕಾದ ಜಪಮಾಲೆ ಆಮೇಲೆ ಇದೆಲ್ಲ ಪ್ರತ್ಯೇಕವಾಗಿ ಕೊಡಬೇಕು. ಚಂಡಿಕಾ ಸ್ತೋತ್ರ ಏನಿದೆ ಅದನ್ನು ರಾತ್ರಿ ಸೂಕ್ತವನ್ನು ಪಾರಾಯಣ ಮಾಡುವಂತೆ ಮಾಡೋದು. ರಾತ್ರಿ ಸೂಕ್ತ ಅಂದರೆ ಅಷ್ಟು ಶ್ರೇಷ್ಠವಾದ ಏನೊಂದಿಲ್ಲ, ಯಾಕೆಂದರೆ ಹೃದಯ ರೋಗಾದಿಗಳೆಲ್ಲೂ ಕೂಡ ಪರಿಹಾರ ಆಗೋದು ಇದರಿಂದ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮಾರ್ಕಂಡೇಯ ಪುರಾಣೋಕ್ತವಾದಕ್ಕಂಥ ಈ ಮಂತ್ರ ಇದೆ, ನವಾಕ್ಷರ ದುರ್ಗಾ ಮಂತ್ರ ಇದು. ಓಂ ಐಂ ಹ್ರೀಂ ಕ್ಲೀಂ ದುಂ ದುರ್ಗಾ ಯೈ ನಮಃ, ಈ ಮಂತ್ರವನ್ನು ಜಪ ಮಾಡಿಸ್ಬೇಕಂತೆ, ಇದರಿಂದ ಹೋಮ ಮಾಡಬೇಕಂತೆ. ಐಂ ಹ್ರೀಂ ಕ್ಲೀಂ, ಐಂ ಹ್ರೀಂ ಕ್ಲೀಂ ದುಂ ದುರ್ಗಾ ಯೈ ನಮಃ, ಈ ನವಾಕ್ಷರ ಮಂತ್ರವನ್ನು ಅಥವಾ ಐಂ ಹ್ರೀಂ ಕ್ಷೀಂ ಚಾಮುಂಡಾಯೈ ನಮಃ ಅಥವಾ ಚಾಮುಂಡಾಯೈ ವಿಚ್ಛೇ ಅಂದರೆ ಸಾಕು. ಸ್ತ್ರೀಯರು ಶ್ರೀಂ ಚಾಮುಂಡಾಯೈ ವಿಚ್ಛೇ ಅಷ್ಟಂದರೂ ಕೂಡ ದುರ್ಗಾದೇವಿ ಸಂತೋಷ ಪಡ್ತಾಳೆ ಅಂತ ಹೇಳ್ತಾರೆ. ಬ್ರಾಹ್ಮಣರು 10,000 ಜಪ ಪ್ರತ್ಯೇಕವಾಗಿ ಮಾಡಬೇಕು. ಆಗ 1,00,000 ಆಗುತ್ತೆ 10 ಜನ ಮಾಡಿದ್ರೆ. ಆ ಯಜಮಾನ 9 ಕನ್ಯೆಯರನ್ನು ಪೂಜಿಸಬೇಕು. ಅವರು ಹೇಳಿದಂತೆ 2 ವರ್ಷದ ಕನ್ಯೆಯಿಂದ ಆರಂಭಿಸಿಕೊಂಡು 10 ವರ್ಷ ಕನ್ಯೆಯರು ಪೂಜೆಗೆ ಯೋಗ್ಯರು. ಅಧಿಕ ಅಂಗ, ನ್ಯೂನ ಅಂಗ, ಕುಷ್ಠಾದಿ ರೋಗ ಪೀಡಿತರಾದವರು ಪೂಜೆ ಮಾಡೋಂಗಿಲ್ಲ. 2 ವರ್ಷದವರೆಗೆ ಕುಮಾರಿ ಅಂತ ಹೆಸರು, 3 ವರ್ಷದೊಳಗೆ ತ್ರಿಮೂರ್ತಿ ಅಂತ ಹೇಳ್ತಾರೆ, 4 ವರ್ಷದೊಳಗೆ ಕಲ್ಯಾಣಿ ಅಂತ ಹೇಳ್ತಾರೆ, 5ನೇ ವರ್ಷದೊಳಗೆ ರೋಹಿಣಿ, 6 ವರ್ಷದ ಕಾಲಿಕ, 7 ವರ್ಷದೊಳಗೆ ಚಂಡಿಕ, 8 ವರ್ಷದೊಳಗೆ ಶಾಂಭವಿ, 9 ವರ್ಷದೊಳಗೆ ದುರ್ಗ, 10 ವರ್ಷದೊಳಗೆ ಸುಭದ್ರ. ಇವರನ್ನು ಮಂತ್ರಗಳಿಂದ ಆವಾಹನೆ ಮಾಡಿ ಪೂಜೆ ಮಾಡಬೇಕಂತೆ. ಮಂತ್ರ ಏನು? ಮಂತ್ರಾಕ್ಷರ ಮಯೀಂ ಲಕ್ಷ್ಮೀ ಮಾತೃಣಾಂ ರೂಪಧಾರಿಣೀಂ ನವದುರ್ಗಾತ್ಮಿಕ 9 ದುರ್ಗಾದೇವಿ ಸಾಕ್ಷಾತ್ ಕನ್ಯಾಂ ಆವಾಹಯಾಮ್ಯಹಂ ಅಂಥೇಳಿ ಅವರೆಲ್ಲ ಆವಾಹನೆ ಮಾಡಿ ಅವರಿಗೆ ಗಂಧ, ಪುಷ್ಪ, ಭಕ್ಷ್ಯ ಭೋಜ್ಯಗಳಿಂದ ಅವರಿಗೆ ಆಭರಣಗಳಿಂದ ಸಂತೋಷಪಡಿಸಬೇಕು. ಇದು ಕನ್ಯಾ ಪೂಜೆ. ಬ್ರಾಹ್ಮಣರ ಗೌರವ ಮಾಡಿ 5ನೇ ದಿನದಂದು ಹೋಮ ಮಾಡಬೇಕು. ಏವಂ ಚತುರ್ದಿನ ಕೃತ್ವ ತಿಲ ಘೃತ ಪಾಯಸ ಅನ್ನ ತ್ರಿಮಧುರಗಳಿದೆ, ಅದರಿಂದ ಹೋಮದ್ರವ್ಯಗಳು. ದುರ್ಗಾ ಸಪ್ತಶತಿ ಅಥವಾ ರಾತ್ರಿ ಸೂಕ್ತ. ಇದನ್ನು 10 ಬಾರಿ ಪ್ರತಿ ಶ್ಲೋಕದಿಂದಲೂ ಕೂಡ ಹೋಮ ಆಗಬೇಕಂತ, 10 ಬಾರಿ ಪ್ರತಿ ಶ್ಲೋಕದಿಂದಲೂ ಹೋಮ ಆಗಬೇಕು. ನವಾಕ್ಷರ ಮಂತ್ರದಿಂದ 10,000 ಹೋಮ. ನವಾಕ್ಷರ ಅವಳು ಹೇಳಿದ್ನಲ್ಲ ಯಾವುದು, ಐಂ ಹ್ರೀಂ ಕ್ಲೀಂ ದುಂ ದುರ್ಗಾಯೈ ನಮಃ ಎಂಬತಕ್ಕಂಥ ಮಂತ್ರದಿಂದ 10,000 ಮಂತ್ರ ಜಪ ಆಗಬೇಕು. ಹೀಗೆಲ್ಲ ಮಾಡಿಕೊಂಡು ಪೂರ್ಣಾಹುತಿ ಮಾಡಿ ಆಮೇಲೆ ಬ್ರಾಹ್ಮಣರಿಗೆ ಅವರೆಲ್ಲ ಕಳಶೋದಕವನ್ನು ಪ್ರೋಕ್ಷಣೆ ಮಾಡಬೇಕು. ಇಷ್ಟು ಮಾಡಿದ್ರೆ ಆಮೇಲೆ ಕಡೆಯ ಪಕ್ಷ 100 ಜನರಿಗೆ ಊಟ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಸಂದರ್ಭ ನೋಡ್ಕೋಬೇಕು ನಾವು. ಭೋಜೆಯೇಚ ಶತಂ ವಿಪ್ರಾನ್ ಭಕ್ಷಂ ಭೂಜೈ ಪೃಥಕ್ ವಿಧೈಹಿ, ಹೀಗೆ ಶತಜಂಡಿ ವಿಧಾನದಿಂದ ಜಗತ್ತೇ ವಶ ಮಾಡ್ಕೋಬೋದು. ಸಕಲ ಉಪದ್ರವಗಳು ಕೂಡ ನಾಶ ಆಗುತ್ತದೆ. ಈಗಂಕೂ ಈ ಸಂದರ್ಭದಲ್ಲಂಕೂ ಈ ಶತಜಂಡಿ ವಿಧಾನ ಮಾಡಲೇಬೇಕು. ಆದ್ದರಿಂದ ಇಂತಹ ರಾಜ್ಯ, ಧನ, ಕೀರ್ತಿ, ಪುತ್ರರನ್ನು ಬೇರೆ ಪುತ್ರರನ್ನು ಕೊಡತಕ್ಕಂಥದ್ದು ಬೇರೆ ಕಾಮನಲ್ಲೇ ಪೂರ್ತಿ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಾದಮೇಲೆ ಶಿವಂ ಆರಾಧ್ಯ ಅಂತ ಹೇಳ್ತಾರೆ. ಚಿನ್ನ ಭಕ್ತರಲ್ಲಿ ಅಗ್ರಗಣ್ಯನಾದವನು ಶಿವ, ಮನೋನಿಯಾಮಕನಾದಕ್ಕಂಥವನು ವಾಯುದೇವನ ಪುತ್ರ, ವೈರಾಗ್ಯಶಾಲಿ, ಶಿವನ ಭಗವಂತನಲ್ಲೇ ತೈಲಧಾರಿಯಂತೆ ಮನಸ್ಸನ್ನು ನಿಲ್ಲಿಸಿಬಲ್ಲತಕ್ಕಂಥ ಆ ಭಗವಂತ. ಆ ಶಿವನ ನಾಮವೇ ಮಂಗಳ, ಶಿವೇತಿ ಮಂಗಳಂ ನಾಮ. ಯಾರು ಶಿವ ಶಿವ ಎಂಬುದಾಗಿ ಹೇಳ್ತಾರೋ ಅವರ ಪಾಪ ಕೋಟಿಗಳೆಲ್ಲ ನಾಶ ಆಗತ್ತಂತೆ. ಶಿವನನ್ನು ಯಾರು ಸಂಜೆಯ ಕಾಲದಲ್ಲಿ ಪ್ರದೋಷ ಕಾಲದಲ್ಲಿ ದರ್ಶನ ಮಾಡಿ ಪ್ರದಕ್ಷಿಣೆ ಹಾಕ್ತಾರೋ ಅಂಥವರಿಗೆ ಭೂ ಪ್ರದಕ್ಷಿಣೆ ಮಾಡಿದ ಫಲ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಶಿವಂ ಪ್ರದಕ್ಷಿಣೀಕೃತ್ಯ ಯೋ ನಮಸ್ಯತಿ ಮಾನವಃ ಭೂಮೇ ಪ್ರದಕ್ಷಿಣ ಕೃತ್ವ ಏತತ್ ಪುಣ್ಯಂ ಅವಾಪ್ನೆಯಾತ್ ಎಂಬುದಾಗಿ ಪದ್ಮಪುರಾಣದಲ್ಲಿ ಪಾತಾಳಖಂಡದಲ್ಲಿ ಹೇಳ್ತಾರೆ. ಶಿವನಿಗೆ ಸದ್ಯೋಜಾತ ಅಘೋರ ತತ್ಪುರುಷ ಈಶಾನ ವಾಮದೇವ ಎಂಬತಕ್ಕಂಥ ರೂಪ ಇದೆ. ಒಂದೊಂದು ಬಣ್ಣ ಒಂದೊಂದು. ಸದ್ಯೋಜಾತ ಬಣ್ಣ ಸ್ಫಟಿಕದಂತೆ ಬಿಳಿ, ವಾಮದೇವ ಹಳದಿ ಹಾಗೂ ಸೌಮ್ಯ, ಅಘೋರ ಎಂಬತಕ್ಕಂಥದ್ದು ಕಪ್ಪು ಬಣ್ಣ, ಅಘೋರ ತತ್ಪುರುಷ ಕೆಂಪು ಬಣ್ಣ, ಈಶಾನ ಎಂಬತಕ್ಕಂಥದ್ದು ಹಸಿರು ಬಣ್ಣ. ಹೀಗೆ ಆ ಸದ್ಯೋಜಾತನನ್ನು ಇವರೆಲ್ಲ ನಾವು ಪೂಜೆ ಮಾಡಬೇಕು. ಧ್ಯೇಯೋ ಪಂಚಮುಖೋ ರುದ್ರ ಸ್ಫಟಿಕಾಮಲಕಾಂತಿಮಾನ್ ವಿದ್ಯುಚ್ಛಿಬ್ರಾಸಿದರಜ ಸಾಮಾನ್ಯಸ್ಯ ಮುಖಾನಿತು. ಹಾಗೆ ಗಣಪತಿಯನ್ನು ಪೂಜೆ ಮಾಡಬೇಕು. ಗಣೇಶ ಅಥರ್ವಾದಿಗಳು ಹೇಳಬೇಕು.
ಈಗ ಇವತ್ತಂಕು ಯಾವುದು ಪ್ರದೋಷಕಾಲ ಇದೆ, ಆದ್ದರಿಂದ ತ್ರಯೋದಶಿ ಪ್ರದೋಷಕಾಲ ಬಂದಿರುತ್ತೆ. ಈ ಕಾಲದಲ್ಲಿ ವೃದ್ಧದೇವರು ಸಂಧ್ಯಾಕಾಲದ ಒಳ್ಳೆ ನರ್ತನ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಸ್ಫುಟಂ ಸ್ಫಟಿಕ ಸಪ್ರಮನ್ ಪುಟಿತ ಹಾಟಕ ಶ್ರೀಜಟಂ ಶಶಾಂಕದಲ ಶೇಖರಂ ಕಪಿಲಪುಲ್ಲ ನೇತ್ರತ್ರಯಂ. ನಾನು ಪಂಡಿತಾಚಾರ್ಯರು ಇದನ್ನು ಮಾಡಿದ್ದಾರೆ, ಅದನ್ನು ನಾವು ಪಾರಾಯಣ ಮಾಡಬೇಕು. ಪ್ರತಿ ದಿವಸವೂ ಕೂಡ ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ಒಂದೂವರೆ ಗಂಟೆ ಒಳಗಡೆ ಇದನ್ನು ಪಾರಾಯಣ ಮಾಡಿದ್ರು ಅಂದರೆ ವೃದ್ಧದೇವ ಒಳ್ಳೆ ಮೃತ್ಯುಂಜಯ, ಅವನು ಎಲ್ಲರಿಗೂ ಕೂಡ ಮೃತ್ಯುವನ್ನು ಗೆಲ್ಲುವ ಸಾಮರ್ಥ್ಯವನ್ನು ಕೊಡ್ತಾನೆ. ಅದಕ್ಕಾಗಿ ಈ ಮಂತ್ರವನ್ನು ಬಿಡಬಾರ್ದು. ನಾವು ನಮ್ಮ ಮನೆಯಲ್ಲಿ ಒಂದು ಇಂಥ ಪಾರಾಯಣವನ್ನು ಮಾಡಿಕೊಂಡು ಇಟ್ಕೋಬೇಕು. ಅದರಲ್ಲಿ ವಿಶೇಷವಾಗಿ ನಮಕ ಮತ್ತು ಚಮಕ ಅಂತದ್ದು. ನಮಸ್ತೆ ರುದ್ರ ಮನ್ಯವ ಉತು ತೈಷವೇ ನಮಃ, ನಮಸ್ತೆ ಅತ್ತು ಧನ್ಮನೆ ಬಾಹುಭ್ಯಾಮುತತೇ ನಮಃ, ಯಾ ತೈಷು ಶಿವತಮ ಶಿವಂ ಬಭೂವತೇ ಧನು ಶಿವಾಶರವ್ಯಾ ಯಾತವತಯಾನೋ ರುದ್ರಮುಡಿಯ ಇತ್ಯಾದಿಗಳೇನಿದೆ ಅದು ನಾವು ಶತರುದ್ರಿಯ ಅಂತಿದೆ, ಅದನ್ನು ಪಾಲನೆ ಮಾಡೋದು. ಇಷ್ಟೆಲ್ಲ ಮಾಡಿದ್ರೆ ಒಬ್ಬ ಮಗ ಹುಡ್ತಾನೆ ಅಂತ ಹೇಳ್ತಾರೆ. ಏಕೋಪಿ ಪುತ್ರ ಧರ್ಮಾತ್ಮ ಸರ್ವಂ ತಾರೇತೇ ಕುಲಂ, ಒಂದು ಕುಲವನ್ನು ರಕ್ಷಣೆ ಮಾಡ್ತಾ ಅಂತ ಒಬ್ಬ ಮಗ ಹುಟ್ಟಿದರೆ. ಆದರೆ ಶಾಸ್ತ್ರದಲ್ಲಿ ಹಿಂದೆ ಏಷ್ಟವ್ಯ ಬಹವ ಪುತ್ರಾಹ, ತುಂಬ ಜನ ಮಕ್ಕಳಾಗಲಿ ಅಂತ ಹೇಳ್ತಾ ಇದ್ದರಂತೆ. ಯಾಕೆಂದರೆ ಎದ್ದು ಏಕೋಪಿ ದಯಾಮೃಜೇತ್, ಯಾರಾದರೂ ಹತ್ತು ಜನ ಒಬ್ಬರು ಧರ್ಮಿಷ್ಠನಾಗದೇ ಇರ್ತಾನೆ, ಯಾರೋ ಒಬ್ಬ ಧರ್ಮಿಷ್ಠ ಹುಟ್ಟೇ ಹುಡ್ತಾನೆ, ಅವನು ಗಯಾಗೆ ಹೋಗ್ಬೋದು, ನಮ್ಮನ್ನು ಉದ್ಧಾರ ಮಾಡ್ಬೋದು ಎಂಬುದಾಗಿ ಬಹಳ ಮಕ್ಕಳನ್ನು ಕೇಳ್ತಾ ಇದ್ದರಂತೆ. ಹಾಗೆ ಮಕ್ಕಳನ್ನು ಮಾಡಬೇಕು. ಇತಿ ವೇದೈರಪಿ ತಸ್ಮಾತ್ ಪುತ್ರಮುಖಂ ದೃಷ್ಟ್ವಾ ಮುಚ್ಚತೆ ಪೈತೃಕಾದೃನಾಥ್, ಮಗ ಎಂಬತಕ್ಕಂಥವನು ಹುಟ್ಟಿದ ಕೂಡಲೇ ಆ ಮಗನನ್ನು ಪಿತೃಗಳು ನೋಡಿದ ಕೂಡಲೇ ಪಿತೃಗಳೆಲ್ಲರೂ ಕೂಡ ಆ ಒಂದು ನರಕದಿಂದ ಋಣದಿಂದ ಮುಕ್ತನಾಗ್ತಾನೆ ತಂದೆ, ಅವರು ಉದ್ಧಾರ ಆಗ್ತಾ ಇದ್ದಾರೆ. ಆದ್ದರಿಂದ ಮಗ ಮೊಮ್ಮಗ ಮರಿಮಗ ಇವರಿಂದ ಯಮಲೋಕಾದಿಗಳನ್ನು ದಾಟಿ ಸ್ವರ್ಗಲೋಕಕ್ಕೆ ಹೋದಕ್ಕಂಥ ಅವಕಾಶ ಇದೆ ಅಂತ ಹೇಳ್ತಾರೆ. ಹಾಗೆ ಬ್ರಾಹ್ಮೋಡ ಪುತ್ರೋನ್ನಯತಿ ಸಂಗೃಹೀತ ಸ್ವದೋನೀಯತ್ ಏಂ ಜ್ಞಾತ್ವಾ ಖಗಶ್ರೇಷ್ಠ ಹೀನ ಜಾತಿ ಸುತಾಂ ಸ್ಥಗೀಯತ್. ಬ್ರಾಹ್ಮೋಡ ಅಂತ ಹೇಳ್ತಾರೆ, ಯೋಗ್ಯನಾದ ವರನ ತಂದು ಅಲಂಕಾರ ಮಾಡಿ ವಿಧಿವತ್ತಾಗಿ ಕನ್ಯಾದಾನ ಮಾಡೋದಕ್ಕೆ ಬ್ರಾಹ್ಮವಿಧಾನ ಅಂತ ಹೇಳ್ತಾರೆ. ಶಾಸ್ತ್ರದಲ್ಲಿ ಬ್ರಾಹ್ಮ ಆರ್ಷ ದೈವ ಪ್ರಜಾಪತಿ ಇತ್ಯಾದಿ ಬೇಕಾಷ್ಟು ಹೇಳಿದ್ದಾರೆ. ಅದರಲ್ಲಿ ಬ್ರಾಹ್ಮ ಆರ್ಷ ದೈವ ಪ್ರಜಾಪತಿ ನಾಲ್ಕು ಅದು ಬೇಕಾದ್ರೆ ಮಾಡಬಹುದು ಏನು ತೊಂದರೆ ಇಲ್ಲ. ಆದರೆ ಸಮಾನ ವರ್ಣದ ಸ್ತ್ರೀ ಪುರುಷರನ್ನು ವೇದೋಕ್ತ ವಿಧಾನದಿಂದ ಮದುವೆ ಮಾಡಿಕೊಳ್ಳೋದಕ್ಕೆ ಬ್ರಾಹ್ಮ ವಿವಾಹ ಅಂತ ಹೇಳ್ತರು. ಹಾಗೆ ಇಂಥ ಸ್ತ್ರೀಗೆ ಬ್ರಾಹ್ಮೋಡ ಅಂತ ಹೇಳ್ತರು, ಅವಳಲ್ಲಿ ಮಕ್ಕಳನ್ನು ಸೃಷ್ಟಿ ಮಾಡಬೇಕಂತೆ. ಅಂಥದೇ ಆದ ಒಬ್ಬ ಮಗ ಹುಟ್ಟುಬಿಟ್ಟ ಅವನು ಅಂದರೆ ಹತ್ತು ಪೂರ್ವ ಹಿಂದೆ ಇರತಕ್ಕಂಥ ಹತ್ತು ಜನ ತಲೆಗಳನ್ನು ಉದ್ಧಾರ ಮಾಡ್ತಾನೆ, ಮುಂದೆ ಬರತಕ್ಕಂಥ ಹತ್ತು ತಲೆ ಒಂದು 20 ತಲೆಗಳು ಉದ್ಧಾರ ಆಗುತ್ತಂತೆ. ಈ ರೀತಿ ಒಬ್ಬ ಮಗ ಹುಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಮಕ್ಕಳನ್ನು ಇದು ಮಾಡ್ಕೋಬೇಕು. ಸವರ್ಣೇಭ್ಯ ಸವರ್ಣಾಸು ಏ ಪುತ್ರ ಅವರು ಸಾಕಾಗ ಸುದೇವ ಎಂಬತಕ್ಕಂಥ ತಯೇವ ಶ್ರಾದ್ದಾನೇನ ಪಿತೃಣಾಂ ಸ್ವರ್ಗ ಹೇತವ. ಅಲ್ಲಿ ಸುದೇವ ಎಂಬತಕ್ಕಂಥ ವೈಶ್ಯ ಶ್ರಾದ್ದಾದಿಗಳು ಯಾವುದೂ ಆಗದೆ ಪ್ರೇತನಾಗಿರುವಾಗ ಬಬ್ರುವಾಹನ ಎಂಬತಕ್ಕಂಥ ರಾಜನ ಮಾಡಿರತಕ್ಕಂಥ ಶ್ರಾದ್ದಾದಿಗಳಿಂದಲೇ ಸ್ವರ್ಗಕ್ಕೆ ಹೋದ ಅಂತ ಹೇಳಿದ ಮೇಲೆ ಇನ್ನು ಪುತ್ರರು ಮಾಡಿರತಕ್ಕಂಥ ಶ್ರಾದ್ದದಿಂದ ತಂದೆ ಎಂಬತಕ್ಕಂಥವನು ಸ್ವರ್ಗಕ್ಕೆ ಹೋಗುವುದು ಏನು ಆಶ್ಚರ್ಯ ಎಂಬುದಾಗಿ ಇಲ್ಲಿ ಕೈಮುತ್ತಿ ನ್ಯಾಯವನ್ನು ಹೇಳ್ತಾರೆ. ಏನದು, ಯಾರದು ಬಬ್ರುವಾಹನ ಅಂದರೆ ರಾಜ ಯಾರು, ಸುದೇವ ಅಂದರೆ ಯಾರು, ಯಾಕವನು ಪ್ರೇತಗತಿ ಬಂತು ಇತ್ಯಾದಿ ಗರುಡ ಪ್ರಶ್ನೆ ಮಾಡಿದ್ದಕ್ಕಾಗಿ ಪರಮಾತ್ಮ ಹೇಳ್ತಾನೆ. ಅತ್ರೈವ ಉದಾಹರಿಷ್ಯೇ ಇತಿಹಾಸಂ ಪುರಾತನಂ ಔರ್ಧ್ವ ದೇಹಿಕ ದಾನಸ್ಯ ಪರಂ ಮಹಾತ್ಮ ಸೂಚಕಂ. ಔರ್ಧ್ವ ದೇಹಿಕ ಮೃತರಾದ ಮೇಲೆ ಮಾಡತಕ್ಕಂಥ ಕರ್ಮಗಳೇನಿದೆ ಅದರ ಮಹಾತ್ಮೆಯನ್ನು ಸೂಚನೆ ಮಾಡತಕ್ಕಂಥ ಒಂದು ಕಥೆ ಹೇಳ್ತೀನಿ ಕೇಳು ಎಂಬುದಾಗಿ ಒಂದು ಇತಿಹಾಸವನ್ನು ಹೇಳ್ತಾ ಇದ್ದಾನೆ. ಸಾಮಾನ್ಯವಾಗಿ ಇದಕ್ಕಿಂತ ಮೊದಲು ಅನೇಕ ವಿಧವಾದ ಒಂದು ಪ್ರೇತತ್ವ ಬರಲಿಕ್ಕೆ ಕಾರಣಗಳನ್ನು ಅನೇಕ ಪುರಾಣಗಳಲ್ಲಿ ವಿಧಿವ್ಯಾಸ ದೇವರು ಹೇಳಿದ್ದಾರೆ. ಆದರೆ ಯೂಕ ಮತ್ಕುಣ ದಂಶಾದೀನ್ ಸರ್ವಸತ್ವಾನಿ ಯೋಧರ ಪುತ್ರವತ್ಪಾಲೆಯೇ, ಇದಕ್ಕೂ ನಮಗೆ ಆಗೋದೇ ಇಲ್ಲ. ಹೇನು ತಿಗಣೆ ಸೊಳ್ಳೆ ಮೊದಲಾದ ದಂಶಕ ಕ್ರಿಮಿಕೀಟಗಳನ್ನು ಮತ್ತು ಸರ್ವ ಪ್ರಾಣಿಗಳನ್ನು ಕೂಡ ಹಿಂಸೆ ಕೊಡದೆ ಯಾರು ಪಾಲಿಸ್ತಾನೋ ಅವನು ಪ್ರೇತ ಆಗೋದೇ ಇಲ್ಲ. ಹಾಗಾದರೆ ಈ ಸೊಳ್ಳೆಗಳೆಲ್ಲ ಬಂದು ಕಚ್ಚತ್ತಲ್ಲ ಏನು ಮಾಡೋದು, ಈಗೆಲ್ಲ ಬ್ಯಾಟ್ಗಳು ಬರುತ್ತೆ ಅದು ಹೊಡೆಯೋದೇ ಕೆಲಸ, ಅಷ್ಟೇ ಕೆಲಸ, ಪಟ್ 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 ಅಂತ ಹೊಡಿತಾ ಇರೋದು ಅಷ್ಟೇ. ಯಮಧರ್ಮರಾಯಲ್ಲ ಅವ್ನು ಕೇಳ್ತಾನಲ್ಲಿ ಬ್ಯಾಟಿಂದ ಹೊಡೆದಿಯಲ್ವಾ, ನಿಂಗೆ ಇಲ್ಲೊಂದು ಬ್ಯಾಟ್ ತಯಾರು ಮಾಡಿದ್ವಿ ತಾಳು ಅಂತ ಹೇಳಿಬಿಟ್ಟು ಕೊಡ್ತಾನೆ ಸರಿಯಾಗದನ್ನು. ಅದಕ್ಕಾಗಿ ಕಚ್ಚಿದ್ದು ಕೂಡ ಏನು ಮಾಡಬೇಕು, ಕಚ್ಚಿದ್ರು ಕೂಡ ಓಡಿಸ್ಬೇಕಷ್ಟೇ. ಆದರೆ ಶಾಸ್ತ್ರ ಪಾಠ ಮಾಡ್ತಾ ಇರುವಾಗ ಪಾಠ ಪ್ರವಚನ ಮಾಡ್ತಾ ತುಂಬ ತೊಂದರೆ ಕೊಡ್ತಾ ಇತ್ತು ಅಂತ ಕೊಂದ್ರೆ ಪರವಾಗಿಲ್ಲ. ಆದರೂ ಕೂಡ ಎಷ್ಟು ಕೊಲ್ಲಬೋದು ಅಂತ ಧರ್ಮಶಾಸ್ತ್ರಗಳು ಹೇಳುತ್ತೆ. ಅಂದರೆ ಒಂದು ಗಾಡಿ
ಒಂದು ಗಾಡಿ ಅಂದರೆ ಒಂದು ಒಂದು ಬುಲಕ್ ಕಾರ್ಟ್ ಇರುತ್ತಲ್ಲ ಅದು ತುಂಬ ಸೊಳ್ಳೆಕ್ಕೆ ಅಂದರೆ ಅದಕ್ಕೆ ಅಷ್ಟಕ್ಕೂ ಸೇರಿ ಒಂದು ಪ್ರಾಯಶ್ಚಿತ್ತ ಅಂದರೆ ಭಕ್ತಿಯಿಂದ ಒಂದು ಪ್ರಾಣಾಯಾಮ ಮಾಡೋದಂತ. ಅಂದರೆ ಯಾವುದೇ ಪ್ರಾಣಿನ ಕೊಲ್ರಿ ಅನುಸಂಧಾನ ಏನಿರಬೇಕು. ಅರ್ಜುನ ಯಾವ ರೀತಿ ಅರ್ಜುನಿಗೆ ಪರಮಾತ್ಮ ಹೇಳಿದ, ಸ್ವಾಮಿ ನಾನು ಕೊಲ್ಲೋನಲ್ಲ, ಸಂಹಾರಕರ್ತೃ ನೀನೇ, ಅರ್ಥ ಚರಾಚರ ಗ್ರಹಣಾಥ ಓಂ ನೀನೇ, ನೀನು ನನ್ನನ್ನು ನಿವೇನ ಮಾಡ್ಕೊಂಡಿದ್ದೀಯ ಅಷ್ಟೇ, ರುದ್ರದೇವನ ಮೂಲಕ ಸಂಹಾರ ಮಾಡಿಸುವಂತೆ ಅವನಿಗೆ ಹ್ಯಾಕ್ ಪಾಪ ಇರುವ ಹಾಗೆ ನನ್ನನ್ನು ಸ್ವೀಕಾರ ಮಾಡಿದ್ದೀಯ ಅಷ್ಟೇ. ಈ ಪ್ರಾಣಿ ನನ್ನಿಂದ ಸತ್ತೋಗಿರತಕ್ಕಂಥ ಈ ಪ್ರಾಣಿಗಳಿದೆ ಸೊಳ್ಳೆ ಮೊದಲಾದವುಗಳು, ಅದಕ್ಕೆ ಒಳ್ಳೆಯ ಗತಿ ಕೊಟ್ಟು ಕಾಪಾಡ ಸ್ವಾಮಿ ಅಂತ ಕೇಳಿಕೊಂಡ್ರೆ ಪಾಪ ಬರಲ್ಲ ನೋಡಿ. ಅಷ್ಟು ಮಾಡಿದ ಮೇಲೂ ಕೂಡ ನಾವು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಪ್ರಾಯಶ್ಚಿತ್ತ ಯಾವುದು? ಪ್ರಾಣಾಯಾಮ ಮಾಡೋದು. ಅಷ್ಟು ಮಾಡಿದ್ರು ಸಾಕಾಗೋದು, ಇನ್ನೂ ಸಮಾಧಾನ ಆಗಲಿಕ್ಕೋಸ್ಕರವಾಗಿ ನಮಗೆ ಆ ಸೂರ್ಯಶ್ಚ ಮಾಮನಿಶ್ಚ ಮನ್ಯುಪದೇಶ ಅಂತ ಮಂತ್ರ ಇದಲ್ಲ, ಅದನ್ನು ಮೂರು ಸತಿ ಮಾಡಬೇಕು. ಹಾಗೆ ಮಾಡಿದ್ರೆ ನೀವು ಯಾವ ಪ್ರಾಣಿನ ಕೊಂದು ಹಾಕಿದರೂ ಕೂಡ ಪಾಪ ಬರೋದಿಲ್ಲ. ಆದಷ್ಟು ಪಾಪವನ್ನೇ ಮಾಡಬಾರ್ದು. ಪಾಪ ಮಾಡಲೇಬೇಕು ಅಂತ ಸಂದರ್ಭ ಬಂದಾಗ ಇಂತಹ ಒಂದು ಪ್ರಾಯಶ್ಚಿತ್ತವನ್ನು ಮಾಡ್ಕೊಂಡು ಆಮೇಲೆ ಹರಿಸಂಸ್ಮರಣೆ ಮಾಡಬೇಕು. ಸ್ವಾಮಿ ಅದಕ್ಕೆ ಒಳ್ಳೆ ಗತಿ ಕೊಡಪ್ಪ, ಒಳ್ಳೆ ಗತಿ ಕೊಡಪ್ಪ ಅಂತ ಕೇಳ್ತಾ ಇರಬೇಕಷ್ಟು. ಇದು ಶಾಸ್ತ್ರ ಹೇಳ್ತಕ್ಕಂಥದ್ದು. ಹಾಗೆ ಗೋಬ್ರಾಹ್ಮಣಾಂಶ್ಚ ತೀರ್ಥಾನಿ ಪರ್ವತಾಂಶ ನದೀಂ ತಥಾ. ಗೋವುಗಳು, ಬ್ರಾಹ್ಮಣರನ್ನು, ಪರ್ವತಗಳನ್ನು, ತೀರ್ಥಗಳನ್ನು, ನದಿಗಳನ್ನು, ದೇವತೆಗಳನ್ನು ನೋಡಿದಾಗ ನಾವು ನಮಸ್ಕಾರ ಮಾಡಬೇಕು. ಬಸ್ಸಲ್ಲಿ ಹೋಗ್ತಾ ಇದ್ವಿ, ತಿರುಪತಿ ದೇವಸ್ಥಾನ ಬೆಟ್ಟ ಬಂತು, ಆ ಬೆಟ್ಟಕ್ಕೆ ನಮಸ್ಕಾರ ಮಾಡೋದೇ. ಅದಕ್ಕೆ ಇದೇ ಅಂತ ಗೊತ್ತಾಗಲ್ಲ ನಿಮ್ಮ ದಿಕ್ಕಿನಲ್ಲಿ. ಶಾಸ್ತ್ರದಲ್ಲಿ ಹೇಳ್ತಾರೆ, ಶ್ರೀನಿವಾಸ ಕಲ್ಯಾಣದಲ್ಲಿ ಹೇಳ್ತಾರೆ, ಯಾರು ತಿರುಪತಿಯ ಬೆಟ್ಟ ಏನಿದೆ ಅದನ್ನು ಮುಖಕ್ಕೆ ಅಭಿಮುಖ ಮಾಡಿ, ಆ ಪರ್ವತಕ್ಕೆ ಅಭಿಮುಖ ಮಾಡಿ ಶ್ರೀನಿವಾಸ ದೇವರ ರಕ್ಷಣೆ ಮಾಡುವಂದರೂ ಕೂಡ ಎಷ್ಟು ಪಾಪಗಳ ಪರಿಹಾರ ಆಗುತ್ತೆ ಅಂತ ಹೇಳಿದ್ರೆ, ಇನ್ನು ಅಲ್ಲೇ ಹೋಗಿ ಆ ಪರ್ವತವನ್ನು ನಾವೇ ಬರಿಗಾಲಿನಿಂದ ಹತ್ತಿ ಆ ಪರಮಾತ್ಮನ ದರ್ಶನ ಮಾಡಿದ್ರೆ ಇನ್ನೆಷ್ಟು ಪುಣ್ಯ ಬರ್ಬೋದು ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಗೋವುಗಳು ಬಂದಾಗ ನಾವು ನಮಸ್ಕಾರ ಮಾಡಬೇಕು, ಬ್ರಾಹ್ಮಣರ ಕಡೆ ಬಂದಾಗ, ತೀರ್ಥಗಳು ಬಂದಾಗ, ಪರ್ವತಗಳು ಬಂದಾಗ, ದೇವಸ್ಥಾನ ಬಂದಾಗ ನಮಸ್ಕಾರ ಮಾಡಬೇಕು. ಆದರೆ ಎಲ್ಲೋ ಅದು ಉತ್ತರ ಪ್ರದೇಶ ಸಾವಿರಾರು ದೇವಸ್ಥಾನ ಕಾಣಿಸುತ್ತೆ, ಅದು ಯಾರು ಪ್ರತಿಷ್ಠಾಪನೆ ಮಾಡಿದ್ರೆ ಗೊತ್ತಿಲ್ಲ. ಆದರೆ ಅಲ್ಲಂಕೂ ಪರಮಾತ್ಮ ಇದ್ದಾನೇ ಇಲ್ಲೋ, ಅಂತಹ ಪರಮಾತ್ಮ ನಮಸ್ಕಾರ ಮಾಡೋದಷ್ಟೆ. ಅದು ನಿಶ್ಚಿತವಾಗಿ ನಮಗೆ ಶೂದ್ರಾದಿಗಳೇ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದು ಎಂಬುದಕ್ಕಂಥ ನಮಗೆ ಗೊತ್ತಿತ್ತು ಅಂತ ಅಲ್ಲಿ ನಾವು ನಮಸ್ಕಾರ ಮಾಡಬೇಕಾಗಿಲ್ಲ. ಪುರಾ ತ್ರೇತಾಯುಗೇ ತಾಕ್ಷ ರಾಜಾದಿ ಬಬ್ರುವಾಹನ. ತ್ರೇತಾಯುಗದ ಕತೆ ಹೇಳ್ತಾ ಇದ್ದಾರೆ. ಬಬ್ರುವಾಹನ ಎಂಬತಕ್ಕಂಥ ರಾಜ ಇದ್ದಾನೆ, ಅವನು ಧರ್ಮನಿಷ್ಠನಾದವನು, ಮಹಾಬಲಿಷ್ಠನಾದವನು, ಬೇಕಾದಷ್ಟು ದಾನಗಳನ್ನು ಮಾಡಿದ್ದಾನೆ. ಆದ್ದರಿಂದ ಬ್ರಹ್ಮಣ್ಯ ಸಾಧುವತ್ಸಲ, ಶೀಲಾಚಾರ ಗುಣೋಪೇತ, ಒಳ್ಳೆ ಗುಣವುಳ್ಳವನು, ಆಚಾರವುಳ್ಳವನು, ದಯಾದಾಕ್ಷಿಣ್ಯ ಸಂಯುತ ಅಂತಹವನು ರಾಜ್ಯಭಾರ ಮಾಡ್ತಾ ಇರುವಾಗ ಒಂದು ಸಾರಿ ಅವನಿಗೆ ದಂಡ್ಯಾಂ ದಂಡಯನ್ ನೃಪ, ಯಾರು ತಪ್ಪನ್ನು ಮಾಡ್ತಾರೆ ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಶಿಕ್ಷೆ ಕೊಡ್ತಾ ಇದ್ದವನು, ಮಗನೇ ಆಗಿರ್ಬೋದು ಬೇಕಾದರೆ ಶಿಕ್ಷೆ ಕೊಡೋದೇ. ಹಾಗೆ ಸಗರಾಜಿನ್ ಮಹಾಬಾಹು ಸಥೈನ್ಯೋ ಮೃಗಯಾಂಗತಃ, ರಾಜರ ಪದ್ಧತಿಯಂತೆ ದುಷ್ಟ ಮೃಗಗಳಿರುತ್ತೆ, ಅದನ್ನು ಸಂಹಾರ ಮಾಡಬೇಕು. ರಾಜ ಹೋಗಲೇ ಇಲ್ಲ ಅಂತ ಹೇಳಿದ್ರೆ ಪ್ರಾಣಿಗಳೆಲ್ಲ ಊರಿಗೆ ಬಂದುಬಿಟ್ಟು ಹಾವಳಿ ಮಾಡಬಹುದು, ಅದನ್ನು ತಪ್ಪಿಸ್ಲಿಕ್ಕೋಸ್ಕರವಾಗಿ ಆಗಾಗ ಬೇಟೆ ಎಂಬತಕ್ಕಂಥದ್ದು ಮಾಡೋದು ಅಂತಿದೆ. ಬೇಟೆ ಅಂದರೆ ಜಿಂಕೆನ ಹೊಡೆಯೋದು, ಮೊಲನ ಹೊಡೆಯೋದು, ಇದೆಲ್ಲ ಬೇಟೆ. ಅಂದರೆ ಕ್ರೂರ ಮೃಗಗಳಾಗಿದ್ದರೆ ಮಾತ್ರ ಅಷ್ಟೇ, ಯಾವುದಾದ್ರು ಕ್ರೂರಮೃಗ ಬಂದು ಊರಿಗೆ ನುಗ್ಗಿ ಬಂದು ಇದು ನಮ್ಮ ಮಕ್ಕಳನ್ನ ಅವ್ರನ್ನ ಹೊಡ್ಕೊಂಡು ಹೊಡೋಗೋದು ಅಂತ ಹೇಳಿದ್ರೆ ಅದನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಇವನು ಆಗಾಗ ಬೇಟೆ ಅಂತ ಒಂದು ರಾಜರಿಗೆ ಇಡ್ತಾ ಇದ್ದರು. ಕ್ರೂರ ಮೃಗಗಳನ್ನು ದೂರ ಓಡಿಸ್ಬಿಡೋದು, ಆದಷ್ಟು ಹೊಡೆಯೋದಿಲ್ಲ, ಹಾಗೆ ಮಾಡ್ತಾಯಿದ್ರು. ಒಂದು ಸಾರಿ ಇವನು ಬೇಟೆಗೆ ಅಂತ ಹೋಗಿದ್ದಾನೆ, ಅನೇ ಒಂದು ದೊಡ್ಡ ವೃಕ್ಷ ಕೂಡತಕ್ಕಂಥ ದೊಡ್ಡ ಕಾಡು ಬೇರೆ ಪ್ರವೇಶ ಮಾಡಿಬಿಟ್ಟ. ಅಲ್ಲಿ ನಾನಾ ಮೃಗಗಳ ಕೀಣಂ ನಾನಾ ಪಕ್ಷಿ ನಿನಾದಿತಂ, ಬೇಕಾದಷ್ಟು ಪಕ್ಷಿಗಳಿದೆ, ಬೇಕಾದಷ್ಟು ಗುಂಪುಗಳಿದೆ, ಪ್ರಾಣಿಗಳ ಗುಂಪುಗಳಿದೆ ಅಂತ ಸಂದರ್ಭದಲ್ಲಿ ಅವನು ಬಾಣವನ್ನು ಬಿಟ್ಟಂತ. ಒಂದು ಪ್ರಾಣಿಗೆ ಬಾಣವನ್ನು ಬಿಟ್ಟ, ಆ ಬಾಣದಿಂದ ಆಯಿತು ಅಂದರೆ ಆ ಪ್ರಾಣಿ ಗಾಯಗೊಂಡು ಓಡೋಗ್ತಾರೆ, ಕಣ್ಮರೆ ಆಗೋಯ್ತಾರು. ರಾಜನಿಗೆ ಆ ರಕ್ತ ಲೇಪಿತವಾದಕ್ಕಂಥ ಆ ಹುಲ್ಲಿನ ಗುರುತಿನಿಂದ ಆ ಪ್ರಾಣಿ ಎಂಬುದು ಇಲ್ಲೇ ಹೋಗ್ತಾ ಇದೆ ಅಂತ ಗೊತ್ತಾಯಿತು ಅವನಿಗೆ. ಅವನು ಭಯಂಕರವಾದಕ್ಕಂಥ ಕಾಡಿಗೆ ಪ್ರವೇಶ ಮಾಡಿಬಿಟ್ಟ. ಹಸಿವು, ಬಾಯಾರಿಕೆಗಳು, ಮಾರ್ಗಾಯಾಸ, ಗಂಟಲು ಒಣಗೋಗಿದೆ, ನಿನ್ನೆ ಮೂಚೆ ಹೋಗುವಂತಿದ್ದಾನೆ. ಈ ಸಂದರ್ಭ ಒಂದು ಜಲಾಶಯ ಕಂಡುಬಂತು, ಅದರಲ್ಲಿ ಜಲಾಶಯಂ ಸಮಾಸಾಧ್ಯ, ಕುದುರೆಯಿಂದ ಸಹಿತನಾಗಿ ಅವನು ಇಳಿಯದೆ ಆ ಕುದುರೆಯ ಸಮೇತವಾಗಿ ಸ್ನಾನ ಮಾಡಿದ. ಕಮಲದ ಒಂದು ಸುವಾಸೆ ಇತ್ತು, ಅದರಿಂದ ಶೀತಲವಾದ ನೀರನ್ನು ಕುಡಿದಿದ್ದಾನೆ. ಆಮೇಲೆ ಪ್ರಾಣ ಬಂದಾಗಾಯಿತು, ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂಥೇಳಿ ಅವನು ವಿಶ್ರಾಂತಿ ತಂಪಾದ ದೊಡ್ಡ ಒಂದು ಕೊಂಬೆಗಳಿರತಕ್ಕಂಥ ಒಂದು ಗಿಡ ಇದೆ, ಆ ಗಿಡದ ಹತ್ರ ಅವನು ಕೂತಿದ್ದಾನೆ. ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗಿ ಒಂದು ಭಯಂಕರವಾದ ಶಬ್ದ ಆಗುತ್ತೆ. ಆ ಕಾಡಿಗೆಲ್ಲ ಒಂದು ಆಲದ ವೃಕ್ಷದ ಹತ್ತಿರ ಹೋದ ರಾಜ ಆ ಬುಡದಲ್ಲಿ ವಿಶ್ರಾಂತಿ ತಗೊತಾ ಇದ್ದಾನೆ.
ಹಾಗೆ ಹಸಿವು ಮತ್ತು ಬಯರಿಕೆಯಿಂದ ವ್ಯಾಕುಲಗೊಂಡಿರತಕ್ಕಂಥ, ಅಲ್ಲದೆ ಕೆದರಿದ ಕೂದಲುಳ್ಳ, ಮಲಿನವಾದ, ಗೂನುಬೆನ್ನುಳ್ಳ, ಮಾಂಸರಹಿತವಾದ, ನೋಡಲು ಭಯಂಕರವಾದ ಒಂದು ಪ್ರೇತ ಕಂಡುಬರುತ್ತಂತೆ. ಅಥ ಪ್ರೇತಂ ದದರ್ಶಾಸೋ ಕ್ಷಿತ್ರಿಡ್ಭ್ಯಾಂ ವ್ಯಾಕುಲೇಂದ್ರಿಯಂ ಉತ್ಕಚಂ ಮಲಿನಂ ಕುಬ್ಜಂ ನಿರ್ಮಾಂಸಂ ಭೀಮದರ್ಶನಂ. ಇಂಥದ್ದು ಎಷ್ಟೋ ಜನಕ್ಕೆ ಪ್ರೇತ ಇದೆಯೋ ಇಲ್ವೋ ಅದೇನೇ ಒಂದು ಅವರಿಗೆ ಸಂದೇಹ, ಇಲ್ಲ ಇಲ್ಲ ಅಂತ ಹೇಳಿಬಿಡ್ತಾರೆ. ಶಾಸ್ತ್ರ ಎಲ್ಲ ಪ್ರೇತ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಸ್ಕಾಂದ ಪುರಾಣದಲ್ಲಿ ನಾಗರಕಾಂಡ ಅಂತ ಇದೆ, ಅದರಲ್ಲಿ 17 ಅಧ್ಯಾಯದಲ್ಲಿ ವಿದೂರತ ರಾಜ ಮತ್ತು ಪ್ರೇತಗಳ ಸಂಭಾಷಣೆಯನ್ನು, ಪ್ರೇತ ಜನ್ಮ ಬರಲಿಕ್ಕೆ ಏನು ಕಾರಣ ಎಂಬುದಕ್ಕೂ ಸಂಗ್ರಹ ಮಾಡಿದ್ದಾರೆ. ವಿದೂರತ ಇದ್ದ ಬೇಟೆಗಾಗಿ ಬಂದು ನೀರು ಮತ್ತು ಆಹಾರವಿಲ್ಲದೆ ತಲೆ ತಿರುಗಿ ಬಿದ್ದಾಗ 3 ಪ್ರೇತಗಳು ಕಾಣಿಸ್ಕೊಂಡವಂತೆ. 3 ಪ್ರೇತಾನ್ ಸುಧಾರುಣಾನ್, ಹೇಗಿದ್ದವು ಅಂತ ಹೇಳ್ತಾರೆ, ಊರ್ಧ್ವಕೇಶಾನ್ ಸುರಕ್ತಾಕ್ಷಾನ್, ಕಣ್ಣುಗಳು ಕೆಂಪಗಿದ್ವಂತೆ, ಕೃಷ್ಣದಂತಾನ್ ಹಲ್ಲುಗಳು ಕಪ್ಪು, ಕೃಷೋದರಾನ್ ಹೊಟ್ಟೆ ಮಾತ್ರ ಪಾತಾಳಕ್ಕೆ ಹೋಗಿದೆ, ಊಟ ಇಲ್ಲ. ಈ ವಿಕೃತವಾದ ರೂಪವನ್ನು ನೋಡಿ ಯಾರು ನೀವು ಅಂತ ಕೇಳಿದಂತೆ. ಆ ಪ್ರೇತಗಳಲ್ಲಿ ಜ್ಯೇಷ್ಠನಾದವನು ಮಾಂಸಾದ ಅಂತ ಹೆಸರು ನನಗೆ ಅಂತ ಹೇಳುತ್ತದೆ. ಅದು ಹೇಳ್ತಂತೆ, ನಾನು ಮಾಂಸಾದ, ಇವನು ಮಾಂಸ ಅದಕ ಇವನು ಕೃತಜ್ಞನ. ಈ ನಾವು 3 ಜನರು ಕೂಡ ಮಹಾಪಾಪ ಮಾಡಿ ನಾವಿಲ್ಲಿ ಪ್ರೇತವಾಗಿ ಹುಟ್ಟಿದ್ದೇವೆ, ಕಾಡು ಅಳಿತಾ ಇದ್ದೇವೆ. ನಮ್ಮ ತಂದೆ ತಾಯಿಗಳು ಸಾಮಾನ್ಯವಾಗಿ ಒಂದು ಹೆಸರಿಡ್ತಾರೆ, ನಿನಗೆ ಆ ಹೆಸರು ಬರಲಿಕ್ಕೇನು ಕಾರಣ ಕೇಳ್ತಾರೆ. ಮಾಂಸಾದ ಅಂತ ಏನು ಹೆಸರು ನಿಮಗೆ, ಮಾಂಸಾದಕ ಅಂತ ಅವನಿಗೆ ಹೆಸರೇನು ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ, ನಮ್ಮ ಕರ್ಮದಿಂದಾಗಿ ಈ ಜನ್ಮ ಬಂದಿದೆ, ನಾವು 3 ಕೂಡ ದೇವರಾತ ಎಂಬತಕ್ಕಂಥ ಬ್ರಾಹ್ಮಣನ ಮಕ್ಕಳು. ಆದರೆ ನಾಸ್ತಿಕರು, ದೇವರಿಲ್ಲ ದಿಂಡ್ರಿಲ್ಲ ಅಂತ ಹೇಳೋರು ನಾವು, ಅಲ್ಲದೆ ಶಾಸ್ತ್ರ ಮರ್ಯಾದೆ ಮೀರಿದವರು, ಪರದಾರಾಸಕ್ತರು, ಪಾಪಕರ್ಮಿಗಳು, ಶುಭಕರ್ಮ ಲೇಷವೂ ಇಲ್ಲದಿದ್ದರು. ನಮ್ಮ ಗತಿ ಏನಾಗಬೇಕು? ಜಿಖ್ವಾ ಚಾಪಲ್ಯದಿಂದ ಮಾಂಸಾಹಾರವನ್ನು ತಿಂದು 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 ಇದರಿಂದ ನಮಗೆ ಸತ್ತ ಮೇಲೆ ಮಾಂಸಾದ ಅಂತ ಹೆಸರು ಬಂತು. ಆಮೇಲೆ 2ನೇ ದಿವಸ ಎರಡನೇವನು ಹೇಳ್ತಾ ಇದ್ದಾನೆ, ಪ್ರತಿ ದಿವಸ ಭೋಜನ ಮಾಡ್ತಾ ಇದ್ದಂಥವನು ಮಾಂಸದ್ದೇ, ಆದರೆ ದೇವ ಪೂಜೆ ಮಾಡದೆ ಅವನು ಭೋಜನ ಅರ್ಹತೆ ಇರೋದಿಲ್ಲ. ಇವನೇ ಮಾಡ್ದೆ ಪೂಜೆ ಇಲ್ಲದೇ ಅವನೇ ಮಾಡ್ತಾ ದೇವರಿಗೆ ಅರ್ಪಣೆ ಮಾಡದೆ ತಿಂದ, ಇದರಿಂದ ಅವನಿಗೆ ಮಾಂಸಾದಕ ಅಂತ ಹೇಳ್ತಾರೋ. ಅಥವಾ ಇನ್ನೊಬ್ಬನಿದ್ದಾನೆ ವಿದೈವತ ಅಂತ ಹೇಳ್ತಾರೋ, ದೇವತೆಗೆ ಪೂಜೆ ಮಾಡದೇ ತಿಂದಿದ್ದಕ್ಕಾಗಿ ವಿದೈವತ ಇವನು ಅಂತಹ ಹೆಸರು ಬಂದಿದೆ. 3ನೇದು ಏನಿದೆ ಅದು ಕೃತಜ್ಞ ಅಂತ ಅದಕ್ಕೆ ಹೇಳ್ತಾರೋ. ಉಪಕಾರ ಪಡೆದಗಳೆಲ್ಲ ಅಪಕಾರ ಮಾಡೋದೇ ಅದು, ಬೇಕಾಷ್ಟು ಉಪಕಾರ ಪಡ್ಕೊಳ್ಳೋದು ಅಪಕಾರ ಮಾಡೋದು, ಇದರಿಂದ ಕೃತಜ್ಞ ಎಂಬತಕ್ಕಂಥ ಹೆಸರು ಬಂದಿದೆ. ಪ್ರೇತಭಾವ ಅಂದರೆ ಅದು ದೊಡ್ಡ ನರಕವೇ ಸರಿ ಅಂತ ಹೇಳ್ತಾ ಇದೆ ಅದು. ನಾವೆಲ್ಲರೂ ಕೂಡ ಹಸಿವೆಯಿಂದ ಕಂಗಾಲಾಗಿದ್ದೇವೆ, ನಮಗೆ ಜ್ಞಾನವೇ ಇಲ್ಲ, ಮನಸ್ಸು ಮಹಾ ಚಂಚಲ, ನಮಗೆ ದಿಕ್ಕುಗಳಾಗಲಿ ದೇಶ ವಿದೇಶಗಳಲ್ಲಿ ತಿಳಿಯೋದೇ ಇಲ್ಲ. ಸೂರ್ಯ ಉದಯ ಆಯಿತು ಅಂದರೆ ಬೆಳಗಾದಂತೆ ತೋರುತ್ತೆ ನೋಡಿ, ಪ್ರೇತಗಳ ಕಷ್ಟ. ಎಷ್ಟೋ ಜನ ಪ್ರೇತ ಆಗಿಬಿಡ್ತಾರೆ, ಆಮೇಲೆ ಈಗೇನು ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗುತ್ತೆ ಪ್ರೇತ ಆದರೆ ಏನು ಅಂತ. ಅದಕ್ಕಾಗಿ ನಮ್ಮೊಂದಿಗೆ ಮತ್ತು 5 ಪ್ರೇತಗಳಿದೆ, ಅದಕ್ಕೆ ಹೆಸರು ಪರ್ಯೂಷಿತ. ಯಾವಾಗಲೂ ತಂಗಳಾನ್ನ ತಿನ್ನೋದಂತೆ, ಪರ್ಯೂಷಿತ ತಂಗಳಾನ್ನ ತಿನ್ನೋದು. ಸೂಚಿಮುಖ, ಶೀಘ್ರಗ, ರೋಹಕ, ಲೇಖಕ ಅಂತ ಅದಕ್ಕೆ ಹೆಸರುಗಳು. ಇದೆಲ್ಲ ಕರ್ಮದಿಂದ ಬಂದು ಹೇಳ್ತಾರೆ, ಅವರಪ್ಪ ಹೆಸರು ಇಟ್ಟಿದ್ದಲ್ಲ. ಯಾಕೆ ಬ್ರಾಹ್ಮಣರು ಬಂದಾಗ ಬಿಸಿಯಾದ ರುಚಿಯಾದ ಅನ್ನಗಳನ್ನು ತಾನು ತಿಂದು ತಂಗಳಾಗಿರ್ತಕ್ಕಂಥ ಹಲಸಿದ ಅನ್ನವನ್ನು ಬ್ರಾಹ್ಮಣರು ಕೊಡ್ತಾ ಇದ್ದಂಥವನು. ಅದಕ್ಕಾಗಿ ಅವನು ಪ್ರೇತ ಜನ್ಮ ಬಂದು ಪರ್ಯೂಷಿತ ಅಂತ ಹೆಸರು ಬಂದಿದ್ದಂತೆ. 2ನೇ ಪ್ರೇತ ಬ್ರಾಹ್ಮಣಿಗೆ ಚುಚ್ಚಿ ಚುಚ್ಚಿ ಮಾತಾಡೋದು, ಸೂಜಿ ಅಂತ ಚುಚ್ಚಿ, ಅದಕ್ಕೆ ಸೂಜಿ ಮುಖ ಅಂತ ಅದಕ್ಕೆ ಹೇಳ್ತರು, ಅದಕ್ಕೆ ಆ ಸೂಜಿ ಮುಖ. 3ನೇ ಪ್ರೇತ ಬ್ರಾಹ್ಮಣರ ಬೋಧನ ಅಪೇಕ್ಷೆ ಮಾಡಿ ಬಂದಾಗ ಅವರಿಗೆ ಕಾಣದಂತೆ ಓಡೋಗ್ತಾ ಇದ್ದಂತೆ, ಅವ್ರು ಬಂದುಬಿಟ್ರು ಏನು ಕೊಡಬೇಕಾಗತ್ತೆ, ಓಡೋಗ್ತಾ ಇದ್ದಂತೆ, ಅದಕ್ಕೆ ಶೀಘ್ರಗ ಅಂತ ಅವನಿಗೆ ಹೇಳ್ತರು. ಹೀಗೆ ಸಂಪತ್ತಿದ್ದರೂ ಕೂಡ ದಾನ ಮಾಡಿದ ಪ್ರೇತನಾದೆ ನಾನು ಅಂತ ಆ ಪ್ರೇತ ಹೇಳ್ತಾ ಇದೆ. 4ನೇ ಅತಿಥಿ ಅಭ್ಯಾಗತರು ಕೂಡ ಕಾಣದೆ ಕಣ್ಣು ತಪ್ಪಿಸಿ ಅಟ್ಟದ ಮೇಲೆ ಕೂತು ಒಬ್ಬನೇ ಭಕ್ಷಾದಿಗಳನ್ನು ತಿಂತಾ ಇದ್ದಂತೆ, ಯಾರು ಕಾಣಿಸುವ ಅಟ್ಟನೇ ಹತ್ಬಿಡ್ತಾ ಇದ್ದಂತ ಅವನು. ಇದಕ್ಕಾಗಿ ರೋಹಕ ಅಂತ, ಹತ್ತಿದವನು ಅಂತ, ಅಥವಾ ಅಟ್ಟಾಲಕ ಅಂತ ಅವನಿಗೆ ಹೆಸರಂತೆ. 5ನೇ ಇದ್ದವನು ಈ ಗೆಳೆಯ, ಹಸಿದ ಬ್ರಾಹ್ಮಣರ ಮನೆಗೆ ಬಂದು ಅನ್ನ ಬೇಡಿದಾಗ ಏನು ಮಾತಾಡ್ದು ಸುಮ್ಮನೆ ನೆಲವನ್ನು ಕೆದರ್ತಾ ಕೂತ್ಕೊಂಡಂತೆ, ಕೊಡ್ತೀನಿ ಇಲ್ಲ ಕೊಡಲ್ಲ ಅಲ್ಲ, ಹಾಗೆ ಉಗುರಿನಿಂದ ಭೂಮಿನ ಕೆದರ್ತಾ ಕೂತಿದ್ರು, ಹಾಗೆ ಮಾಡ್ತಾ ಇದ್ದಂತೆ. ಇದಕ್ಕಾಗಿ ಲೇಖಕ ಅಂತ ಹೇಳ್ತಾರೆ. ಹೀಗೆ ಇಂಥ ಪ್ರೇತಗಳಾಗಿದ್ದಾರೆ. ಅದಕ್ಕಾಗಿ ಬ್ರಾಹ್ಮಣರು ಬಂದಾಗ ಏನು ಬೇಕು, ಏನು ಕೂತ್ಕೊಳ್ಳಿ, ನೀರು ಕುಡಿತಾರಾ, ಕಾಫಿ ಕುಡಿತಾರಾ, ಹಾಲು ಕುಡಿತಾರಾ, ಪಾನಕ ಮಾಡಿಕೊಳ್ಳ, ಏನೋ ಒಂದು ಬಂದು ಕೇಳಬೇಕು. ಇದೆಲ್ಲ ನಮಗೆ ಏನು ರಕ್ಷಣೆ ಮಾಡುತ್ತೆ ಅಂತ ಗೊತ್ತಿಲ್ಲ. ಆ ಪುಣ್ಯ ಮಾತ್ರ ಅದ್ಭುತವಾದದ್ದು, ಇವತ್ತಲ್ಲ ನಾಳೆ ಪರಮಾತ್ಮ ಅದನ್ನು ತೆಗೆದು ನಮ್ಮ ಕೊಟ್ಟು ನಮ್ಮನ್ನು ಕಾಪಾಡ್ತಾನೆ. ಅದಕ್ಕೋಸ್ಕರವಾಗಿ ಎಲ್ಲ ಕರ್ಮಗಳು ನಾವು ಮಾಡಿಬಿಡಬೇಕು. ಯಾರೇ ಬರಲಿ ಬಂಡ್ರಿ ಅಂತ ಹೇಳಬೇಕು, ಅವರು ಹೊರಗಡೆ ನಿಂತ್ಕೊಂಡು ಅಲ್ಲೇ ನಿಂತಿರೋದಲ್ಲ, ನೋಡಬೇಕು ಕಳ್ಳರು ಕಾಕರು ಅಲ್ಲಿಂದ ಅವರೆಲ್ಲ ಬರ್ತಾರೆ ಉಪಯೋಗ ಮಾಡಿಕೊಂಡು. ಅದಕ್ಕಾಗಿ ಸರಿಯಾಗಿ ನೋಡಿಕೊಂಡು ಅವ್ರನ್ನ
ಯಾರು ನೀನು ಎಲ್ಲ ಸರಿ ಆಗುತ್ತೆ ನಮಗೆ ಖಾತ್ರಿ ಬಂದ ಮೇಲೆ ಆ ರೀತಿ ಮಾಡಬಹುದು. ಹಾಗೆ ಲೇಖಪ್ರಿಯತ ಎಡವತ್ತಾ ತೆಳವತ್ತಾ ಬೀಳುತ್ತಾ ಹೋಗಬೇಕು, ನಡೆಯೋದು ತುಂಬ ಕಷ್ಟ. ರೋಹಕ ಯಾವತ್ತೂ ಕೂಡ ತಲೆ ಕೆಳಗಾಗಿ ನಡೀಬೇಕಂತೆ. ಅನ್ನಾದಿ ನೀಡಿದೆ ಓಡೋದ ಶೀಘ್ರಗಾಗಿದ್ದಾನ ಅವನು ಕುಂಟ ಅಂತವನು, ಆ ಪಿಶಾಚಿ ಕೂಡ ಕುಂಟ. ಶೂಜಿ ಮುಖನ ಬಾಯಿ ತುಂಬ ಸೂಜಿಗಳೇ ತುಂಬಿದಂತೆ. ಪರಿಷಿತ ಒಂಟೆ ಅಂತ ಉದ್ದವಾದ ಕುತ್ತಿಗೆ, ಪರಿಷಿತ ತಂಗಳನ್ನು ಕೊಟ್ಟವನು, ಭಾರವಾದ ವೃಷಣ ಉಳ್ಳವಳಂತೆ ಅವನು, ಒಂಟೆಯಂತೆ ಅಂಥವನು. ಹೊಟ್ಟೆ ಬೆಳೆ ದೊಡ್ಡದು. ಮತ್ತು ಇನ್ನು ಪ್ರೇತಗಳ ಆಹಾರ ಏನು, ಏನು ತಿನ್ನತ್ತದು? ಪ್ರೇತಗಳಿಗೆ ನಮ್ಮ ಆಹಾರ ಯಾವುದೂ ಇಲ್ಲ, ಮಲ ಯಾವುದಿಲ್ಲ, ಅದೇ ತಿನ್ನಬೇಕು. ಶ್ಲೇಷ್ಮ ಮೂತ್ರ ಮತ್ತು ಹೆಂಗಸರ ಮೈ ಹೊರಸುತಕ್ಕಂಥ ಹೊಲಸು ದುರ್ಗಂಧ ಪದಾರ್ಥಗಳು ಇದನ್ನೇ ತಿನ್ನಬೇಕು. ಕಸಗಡ್ಡಿಗಳು ಹೀನ ಜಾತಿ ಆಹಾರವೆಲ್ಲ ಪ್ರೇತಗಳು ಸೇರುತ್ತಂತೆ. ಅವ್ರದ್ದು ದೈಹಿಕ ಕರ್ಮಗಳು ನಡೀತಾ ಇದ್ದಾಗ ಪ್ರೇತತ್ವ ಇದಲ್ಲ, ಪ್ರೇತತ್ವ ಉಂಟಾಗತ್ತೆ. ನಡೆಯದಿದ್ದಾಗ ಪ್ರೇತತ್ವ ಉಂಟಾಗತ್ತೆ. ಧನಾದಿಗಳಿದ್ದರೂ ಕೂಡ ದಾನ ಮಾಡಿಲ್ಲ ಅಂತಂದರೆ, ಲೋಭಿಯಾಗಿದ್ದರೆ, ವೈಷುದೇವಾದಿ ಹೋಮ ಮಾಡಿಲ್ಲ ಅಂದರೆ, ಬಾಯಾರಿ ಬಂದವರಿಗೆ ಆಹಾರವನ್ನು ಸುಲಭವಾದ ನೀರನ್ನು ಕೊಡಲಿಲ್ಲ ಅಂದರೆ, ತಂದೆ ತಾಯಿಗಳ ಶ್ರಾದ್ದ ಮಾಡದೇ ಇದ್ದರೆ, ದೇವತಾ ಪೂಜೆ ಇಲ್ಲದೇನೆ ಊಟ ಮಾಡಿದ್ರೆ, ಚಪ್ಪಲಿ ಛತ್ರಿ ಜಲಕುಂಭ ಇತ್ಯಾದಿಗಳು ದಾನ ಮಾಡದೇ ಇದ್ದರೆ, ಗೋಗ್ರಾಸ ದರಿದ್ರರಿಗೆ ಭೋಜನ ರೋಗಿಗಳಿಗೆ ಔಷಧ ನೀಡದೇ ಇದ್ದರೆ, ಕಾರ್ತೀಕದಲ್ಲಿ ತಿಲದೀಪ ಅದನ್ನು ನೀಡದೇ ಇದ್ದರೆ, ಮಾಘಮಾಸದಲ್ಲಿ ತೀರ್ಥಕ್ಷೇತ್ರ ಸ್ನಾನ ಮಾಡಲಿಲ್ಲ ಅಂದರೆ, ವೈಶಾಖದಲ್ಲಿ ಜಲಕುಂಭ ದಾನವನ್ನು ಮಾಡಲಿಲ್ಲ ಅಂತಾದರೆ, ಭಯಗೊಂಡವರಿಗೆ ನಾನು ಇದ್ದೇನೆ ಏನು ಭಯ ಪಡಬೇಡ ಅಂತ ಯಾರು ಹೇಳ್ತಾರೋ ಅಂಥವ್ರು ಹಾಗೆ ಹೇಳದೇ ಇದ್ದರೆ, ಏಕಾದಶಿಯಾದಿ ಹರಿದಿನ ಊಟ ಮಾಡುವವರಿಗೆ ಪ್ರೇತತ್ವ ಬರುತ್ತೆ ಎಂಬುದಾಗಿ ದೊಡ್ಡ ಪಟ್ಟಿ ಕೊಟ್ಟಿದ್ದಾರೆ ಅವರು. ಅಗ್ನಿದ ಗರದ ಏಚ ತೇಪಿ ಕೂಟ ಸಾಕ್ಷಣ, ಪ್ರೇತ ಯಾರಾಗುವುದಿಲ್ಲ. ಚಾಂದ್ರಾಯಣ ವ್ರತ ಮಾಡಿದವರು, ಏಕಾದಶಿ ವ್ರತ ಮಾಡಿದವರು, ವಿಷ್ಣು ಪಂಚಕಾದಿ ವ್ರತ ಮಾಡಿದವರು, ದೇವರ ಪೂಜಾ ರಥರು, ದೇವತಾತಿಥಿ ಪೂಜಕರು, ವೇದ ವೇದಾಂತ ಶಾಸ್ತ್ರಜ್ಞರು, ಕ್ಷಮ ಶಾಂತಿ ಒಳ್ಳೆಯ ನಡತೆ ಇದ್ದವರು ಪ್ರೇತ ಆಗುವುದಿಲ್ಲ. ಯಾರು ಪ್ರೇತ ಆಗ್ತಾರೆ? ಶೂದ್ರ ಅನ್ನ ತಿನ್ನೋರು, ಹೋಟ್ಲೆಲ್ಲ ತಿನ್ನೋರೆಲ್ಲ ಪ್ರೇತರೇ. ಬ್ರಾಹ್ಮಣ ತಿರಸ್ಕಾರ ಮಾಡೋರು, ಅಪಮಾನ, ಬ್ರಾಹ್ಮಣರ ವೃತ್ತಿಯನ್ನು ಇಳಿದಂತೆ ಮಾಡತಕ್ಕಂಥದ್ದು, ತಂದೆ ತಾಯಿ ವೃದ್ಧ ಬಂಧುಜನ ಲೋಭದಿಂದ ಅವರನ್ನು ಬಿಟ್ಟು ಬೇರೆ ಹೊರಟೋಗೋದು ಅಂಥವರು. ಪಿತರಂ ಮಾತರಂ ವೃದ್ಧಂ ಜ್ಞಾತಿಂ ಸಾಧುಜನಂ ತಥಾ. ದ್ಯೂತ ಮಾಂಸಪ್ರಿಯರು, ಶೂದ್ರರಿಗೆ ದ್ವಿಜಾನ್ನವನ್ನು ನೀಡುವವರು ಅದು ಹೇಳ್ತಾರೆ. ಶೂದ್ರಾನ್ನ ದ್ವಿಜನ ಕೊಡೋರು, ಬ್ರಾಹ್ಮಣಿಗೆ ಶೂದ್ರಾನ್ನ ಕೊಟ್ಬಿಡೋದು. ಬ್ರಾಹ್ಮಣ ದೇವರನ್ನು ನಿಂದಿಸುವವನು ಇವರೆಲ್ಲ ಪ್ರೇತ ಅಂತ. ಹೀಗೆ ಕುತೂಹಲದಿಂದ ಆ ಪ್ರೇತ ಇದಲ್ಲ ಅದು ಹತ್ರ ಬಂತಂತೆ ರಾಜನ ಹತ್ರ. ಗರುಡನೆ ಆ ಪ್ರೇತ ರಾಜನವರಿಗೆ ಮಾತಾಡಿದ, ಏನು ಹೇಳ್ತಾನವನು ಅಂತ. ಬಬ್ರು ವಾಹನ ಇದ್ದಾನೆ ಅವನಿಗೆ, ಆ ಸುದೇವ ಎಂಬತಕ್ಕಂಥ ಒಂದು ಪ್ರೇತ ಏನು ಹೇಳ್ತು ಅಂತ ಹೇಳ್ತಾ ಇದ್ದಾರೆ. ಪ್ರೇತಭಾವೋ ಮಯಾ ತ್ಯಕ್ತ ಪಾಪೋಸ್ಮಿ ಪರಮಾಂಗತಿ, ತ್ವತ್ ಸಂಯೋಗಾತ್ ಮಹಾಬಾಹೋ ಜಾತೋ ಧನ್ಯತರೋಸ್ಮೆಹಂ. ರಾಜನೇ, ನೀನು ಹತ್ರ ಬಂದಿನಿ, ಮಹಾಧರ್ಮಿಷ್ಠನಾದವನು, ನಿನ್ನ ಹತ್ರ ಬಂದಿದ್ದಕ್ಕಾಗಿ ನನ್ನ ಪ್ರೇತಭಾವ ಹೋಗಿ ಪರಮಗತಿಯನ್ನು ಪಡೆದಂತೆ ಆಗಿದೆ, ನನಗೆ ನಿನ್ನ ಕೃತಜ್ಞನಾಗಿದ್ದೇನೆ ಅಂತ ಹೇಳ್ತಾ, ಸಜ್ಜನರು ನೋಡಿದ್ದಕ್ಕೇನ ಅಂತಹ ಒಂದು ವಿಶೇಷ ಅದಕ್ಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಲ್ಲದೆ ಪ್ರೇತಗಳು ಹೇಗಿತ್ತು ಅಂತೇಳಿ ಹೇಳ್ತಾರೆ. ಪ್ರೇತಗಳು ಕೃಶವಾಗಿರುತ್ತಂತೆ, ದಿಗಂಬರವಾಗಿರುತ್ತೆ, ವಿಚಾರದಿಂದ ಭಯಂಕರ, ಹೊಗೆ ಆಕಾರದಂತೆ ತೋರುತ್ತಂತೆ. ಭೂಮಿಯ ಸ್ಪರ್ಶನ ಮಾಡದೇ ಇರತಕ್ಕಂಥ ಕಾಲುಗಳು, ಭೂಮಿಯ ಸ್ಪರ್ಶ ಇರಲ್ಲ. ಅಲ್ಲದೆ ಮಾಂಸವೇ ಇಲ್ಲದ ಉದರ ಬಾಹುಗಳು ಇವರಾಗಿರ್ತಾರಂತೆ. ಪ್ರೇತ ಆಹಾರ ಕಫ ಮೂತ್ರ ಮಲ, ಸ್ತ್ರೀಯರ ಮಲ, ಶುಚಿಯಾಗಿರದ ಮನೆಯಲ್ಲಿ ಕಸಕಡ್ಡಿಗಳು ಅದು. ಕಳ್ಳರು ಸುಳ್ಳುಗಾರರು ಕೆಟ್ಟ ಸ್ತ್ರೀಯರು ಪರಸ್ಪರ ನಿಂದೆ ಮಾಡುವವರು ಬುಂಜಿಸ್ತಿರುವವರು ಇವರು ಪ್ರೇತ ಹುಡ್ತಾರಂತೆ. ಊಟ ಮಾಡ್ತಾ ದೇವಸ್ಮರಣೆ ಮಾಡಿಬಿಟ್ಟು ಅವರು ಇವ್ರ ಬಗ್ಗೆ ಮಾತಾಡ್ತಾ ಇರೋದು ಅಂಥವರು. ಕೂದಲು ಬಿದ್ದಿರುವ ಅನ್ನ, ನೊಣಗಳು ಕುಳಿತಿರತಕ್ಕಂಥದ್ದು, ದುರ್ಗಂಧಯುತ ತಂಗಳ ಅನ್ನ, ಹಲಸಿದ್ದು ಎಂದಿಲನ್ನ, ಇದೆಲ್ಲ ಪ್ರೇತಗಳ ಆಹಾರ ಅಂತ ನೋಡಿ. ಮಾನ ಮರ್ಯಾದೆ ಇಲ್ಲದೆ ವರ್ತಿಸುವವರು ಕೂಡ ಆ ಭೋಜನ ತಿನ್ನಲ್ಲ ಅಂಥದ್ದು. ಇವರನ್ನ ಅದಕ್ಕೆ ರಾಜ ಹೇಳ್ತಾನೆ, ನಿಮಗೆ ಯಾವ ಕರ್ಮದಿಂದಾಗಿ ಈ ಒಂದು ಬಹು ಅಮಂಗಲವಾಗಿರತಕ್ಕಂಥ ಪಾಪ ಬಂದಿದೆ ಎಂಬುದಾಗಿ ಹೇಳ್ತಾರೆ. ಆಗ ಪ್ರೇತತ್ವ ಕಾನೂನು ಹೇಳು ಅಂತ ಹೇಳಿದಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾನೆ. ರಾಜನೇ, ನಾನು ಮೊದಲಿಂದಲೂ ಕೂಡ ವಿಸ್ತಾರವಾಗಿ ಹೇಳ್ತೇನೆ ಕೇಳು ಎಂಬುದಾಗಿ ಹೇಳಿ ತನ್ನ ಕಥೆಯನ್ನು ಹೇಳ್ತಾನೆ. ಏನಂದರೆ, ವೈದಶ ಎಂಬತಕ್ಕಂಥ ಒಂದು ನಗರ, ಅದರಲ್ಲಿ ನಾನಾ ರಥಗಳನ್ನು ತುಂಬಿರತಕ್ಕಂಥ ಒಂದು ಊರು ಅದು ನಗರ ಇದೆ. ಅಲ್ಲಿ ಅರಮನೆಗಳಿಂದ ಶೋಭಿತವಾದಕ್ಕಂಥದ್ದು, ಅಲ್ಲದೆ ವಿಧ ವಿಧವಾದಕ್ಕಂಥ ಧರ್ಮಗಳಿಂದ ತುಂಬಿದೆ. ಯಾವಾಗಲೂ ಕೂಡ ದೇವತಾಕ್ಷ ನಿರತನಾಗಿ ವಾಸ ಮಾಡ್ತಾ ಇದ್ದೆ ಆ ಊರಲ್ಲಿ. ವೈಶ್ಯೋ ಜಾತಃ, ನೋಡಿ ಯಾವತ್ತು ಕೂಡ ಅಷ್ಟೇ, ಗೃಹಸ್ಥನಾದ ಹವ್ಯ ಕವಿಗಳಿಂದ ದೇವತೆಗಳನ್ನು ಪಿತೃಗಳನ್ನು ಸಂತೋಷಪಡಿಸಬೇಕು. ಅತಿಥಿ ಅಭ್ಯಾಗತರಿಗೆ ಯಾತನೆ ಮಾಡೋರಿಗೆ ಸನ್ಯಾಸಿಗಳಿಗೆಲ್ಲ ಊಟ ಎಲ್ಲ ಹಾಕಬೇಕು. ಅದೆಲ್ಲ ನಾನು ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾನೆ.
ಪಾದೇನಾಪ್ಯಸ್ಯ ಪಾರತ್ರ್ಯಂ ಅಂತ ಹೇಳ್ತಾರೆ. ಅಂದರೆ ಜಾತಿಯಲ್ಲಿ ಮಾತ್ರ ನಾನು ವೈಶ್ಯ, ಹೆಸರು ಸುದೇವ, ನಾನು ಹವಿಸ್ಸಿನಿಂದ ದೇವತೆಯನ್ನು ಸಂತೋಷ ಪಡಿಸಿದ್ದೇನೆ, ಕವಿದಿಂದ ಪಿತೃನ ಸಂತೋಷ ಪಡಿಸಿದ್ದೇನೆ, ಆದರೆ ಉಪಚಾರ ಬ್ರಾಹ್ಮಣ ತೃಪ್ತಿ ಪಡಿಸಿದ್ದೇನೆ, ಹೌದು ಅನೇಕ ರೀತಿ ಅನ್ನದಾನ ಮಾಡಿದ್ದೇನೆ, ಆದರೆ ನನ್ನ ದುರದೃಷ್ಟವಶಾತ್ ಅದು ನನಗೆ ಯಾವುದು ಕೂಡ ಸಿಗದುಗಳು ಫಲ ಕೊಟ್ಟಿಲ್ಲ. ಯಾಕೆಂದರೆ ನನಗೆ ಸಂತಾನ ಎಂಬತಕ್ಕಂಥದ್ದಿಲ್ಲ, ಜೊತೆಗಾರರಿಲ್ಲ, ಬಾಂಧವರಿಗಿಲ್ಲ, ಅಲ್ಲದೆ ಔದ್ಯ ಕ್ರಿಯೆಯನ್ನು ಮಾಡತಕ್ಕಂಥ ಮಿತ್ರರು ಯಾರೂ ಇಲ್ಲ. ಇಂಥ ಸ್ಥಿತಿ ಉಂಟಾಗಿದೆ. ಯಸ್ಯ ನಾಸ್ಯಾನ್ ಮಹಾರಾಜ ಶಾದ್ದಂ ಮಾಸಿಕ ಷೋಡಕಂ ಷೋಡಶಂ ಪ್ರೇತತ್ವಂ ಸುಸ್ಥಿರಂ ತಸ್ಯ ದತ್ತೈ ಶಾದ್ದಶತೈರಪಿ. ಯಾರಿಗೆ 16 ಮಾಸಿಕ ಶಾದ್ದಗಳು ಮಾಡಿಲ್ಲವೋ ಅಂಥ ವ್ಯಕ್ತಿಗಳಿಗೆ 100 ಶಾದ್ದ ಮಾಡಿದರೂ ಕೂಡ ಅವನ ಪ್ರೇತತ್ವ ಎಂಬತಕ್ಕಂಥದ್ದು ಹೋಗೋದಿಲ್ಲ. ಆದ್ದರಿಂದ ನೀನು ಇಂಥವರಿಗೆಲ್ಲ ಔರ್ಧ ದೇಹಿಕಂ ಕೃತ್ವ ಮಾಂ ಉದ್ಧರ ಮಹೀಪತೆ, ನೀನು ನನಗೆ ಯಾರು ಗತಿಯಿಲ್ಲ ಅದಕ್ಕೋಸ್ಕರ ನೀನು ಈ ಔರ್ಧ ದೇಹಿಕವನ್ನು ಮಾಡಿ ನನಗೆ ಅನುಗ್ರಹ ಮಾಡು. ನೀನೇ ಯಾರಿಗೆ ಗತಿಯಿಲ್ಲ ಅವರಿಗೆ ರಾಜನೇ ಬಂಧುಗಳು ಅಂತ ಹೇಳ್ತಾರೆ ಅಂತ ಹೇಳಿದ ಕೂಡಲೇ ಹಾಗೆ ಮಾಡು ಅಂತ ಅವನು ಹೇಳಿದ ಕೂಡಲೇ ಹಾಗೆ ಆಗಲಿ ಅಂತ ಹೇಳಿದ್ದಾನೆ. ಆಗ ನನಗೆ ಹಸಿವೆ ಬಾಯಾರಿಕೆ ಎಲ್ಲ ಹೋಗಬೇಕು ಅಂತಿದ್ದರೆ ಈ ಪ್ರೇತತ್ವ ಹೋಗಬೇಕು. ವನದಲ್ಲಿ ಬೇಕಾದಷ್ಟು ರುಚಿಕರವಾದ ಹಣ್ಣುಗಳು ಹಂಪಲುಗಳೆಲ್ಲ ಇದೆ, ತಿನ್ನಲಿಕ್ಕೆ ಅಂತ ಹೋದರೆ ನಮ್ಗೆ ಒಂದೂ ಸಿಗಲ್ಲ ನನಗೆ ಅಂತ ಹೇಳ್ತಾ ಇದ್ದಾನೆ. ಆದ್ದರಿಂದ ತದಾ ನಶ್ಯಂತಿ ನೂನಂ ಪ್ರೇತತ್ವ ನಾತ ಸಂಶಯ. ನೀನು ಮಾಡಬೇಕು ಅಂದರೆ ಗಯಾಗೆ ಹೋಗಬೇಕು. ಗಯಾಗೆ ಹೋಗಿ ನನ್ನ ವೇದ ಮಂತ್ರಗಳಿಂದ ನನ್ನ ಉದ್ದೇಶ ಮಾಡಿ ನೀನು ಆ ಗಯಾದಲ್ಲಿ ಶ್ರಾದ್ದವನ್ನು ಮಾಡಬೇಕು. ಸಚ್ಚಾಸ್ತ್ರಶ್ರವಣ ವಿಷ್ಣೋ ಪೂಜಾ ಸಜ್ಜನ ಸಂಗತಿ ಪ್ರೇತಯೋನಿ ವಿನಾಶಾಯ ಭವಂತಿ ಇದು ಮಯಾ ಶ್ರುತಂ. ಆದ್ದರಿಂದ ನೀನು ಆ ರೀತಿ ಮಾಡಬೇಕು. ಏನು ಮಹಾನಾರಾಯಣ ವಿಧಿಯ ಪ್ರಕಾರ ನಾರಾಯಣ ಪ್ರತಿಮೆ ಸ್ಥಾಪಿಸಿ ಅದರ ಮುಂದೆ ವೇದ ಮಂತ್ರಗಳಿಂದ ಔರ್ಧ ದೈಹಿಕ ಕರ್ಮಗಳನ್ನು ನೀವು ಮಾಡಬೇಕು ನೀನು ಪರಮಾತ್ಮನ ಮುಂದೆ. ಅದಕ್ಕೆ ನಾನು ಸಾಲಿಗ್ರಾಮ ಇಟ್ಕೊಂಡು ಶ್ರಾದ್ದ ಮಾಡೋದು, ಅದರಿಂದ ಪ್ರೇತತ್ವ ನಿವೃತ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆಯ ಶಾಸ್ತ್ರಗಳನ್ನು ಓದೋದು ಇಂಥದ್ದನ್ನು ಮಾಡಿದರೂ ಕೂಡ ಪ್ರೇತತ್ವ ನಿವೃತ್ತಿ ಆಗುತ್ತೆ. ಆದ್ದರಿಂದ ನೀನು ಅದನ್ನು ಮಾಡು ಅಂತ ಹೇಳ್ತಾನಂತೆ. ಮಧ್ಯದಲ್ಲಿ ಪಿತೃಪಿತಾಮಹನಾದ ಬ್ರಹ್ಮನನ್ನು ಮಹೇಶ್ವರ ವಿಧಿಪೂರ್ವಕವಾಗಿ ಪೂಜೆ ಮಾಡಬೇಕು. ಪ್ರದಕ್ಷಿಣ ನಮಸ್ಕಾರ ಹಾಕಿ ಅಗ್ನಿ ದೇವತೆಗಳನ್ನು ತೃಪ್ತಿಪಡಿಸಿ ಆಮೇಲೆ ತುಪ್ಪ ಮತ್ತು ಮೊಸರು ಹಾಲಿನಿಂದ ವಿಶ್ವೇ ದೇವರನ್ನು ಸಂತೋಷಪಡಿಸಬೇಕು. ಅನಂತರ ಬ್ರಾಹ್ಮಣರಿಗೆ ವಿಶೇಷವಾಗಿ ಭೋಜನವನ್ನು ಮಾಡಿಸಬೇಕು. ಹೀಗೆ ಮಾಡಿದ್ದಾದರೆ ನನ್ನ ಪ್ರೇತತ್ವ ನಿವೃತ್ತಿಯಾಗುತ್ತೆ. ಹಾಗೆ ಮಾಡು. ಅನಂತರದಲ್ಲಿ ನೀನು 13 ದಿವಸದಲ್ಲಿ ಶಯ್ಯಾದಾನವನ್ನು ಮಾಡಿಸಬೇಕು. ಇಷ್ಟು ಮಾಡಿದರೆ ಪ್ರೇತಘಟ ಅಂತಿದೆ, ಆ ಪ್ರೇತಘಟವನ್ನು ಹೇಗೆ ಮಾಡಬೇಕೆಂಬುದನ್ನು ಹೇಳ್ತೇನೆ ಎಂಬುದಾಗಿ ಅದರ ಬಗ್ಗೆ ಪ್ರೇತಘಟ ದಾನವನ್ನು ಹೇಳ್ತಾ ಇದ್ದಾರೆ. ಹೀಗೆ ಎಲ್ಲ ದಾನ ಸರ್ವದಾನಾಧಿಕಂ ಚೈತನ್ ಮಹಾಪಾದಕನಾಶನಂ. ಏನೇನಾಗುತ್ತೋ ಅಷ್ಟು ದಾನವನ್ನು ಮಾಡಬೇಕೆಂಬುದಾಗಿ ಹೇಳಿ ಅಷ್ಟು ಮಾಡಿಸಿದ್ದಾನಂತ ರಾಜ. ಆ ಮಾಡಿದ್ಕೊಳ್ಳೆ ಅವನಿಗೆ ವಿಶೇಷವಾಗಿ ಗಯಾಗೆ ಹೋಗಿ ಪೂರ್ಣವಾಗಿ ಆ ಗಯಾದಲ್ಲಿ ಶ್ರಾದ್ದವನ್ನು ಮಾಡಿ ಅದರಿಂದ ಅವನು ಮುಕ್ತನನ್ನಾಗಿ ಪ್ರೇತತ್ವ ನಿವೃತ್ತಿಗೊಳಿಸಿದ್ದಾನೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಉಳಿದ ಭಾಗವನ್ನು ನಾಳೆ ಅದನ್ನು ಹೇಳ್ತಾ ಇದ್ದೆ. ಕೃಷ್ಣ ಅರ್ಪಣ ಮಾಡ್ತಾರೆ.